Hi dear students, how are you? Hope you are okay. Stay at home and stay safe. In the previous class, you learnt about the aliphatic hydrocarbons, that is nomenclature of IUPAC with functional group. And as you know that the functional groups are the derivatives of the hydrocarbons, and where alcohols, phenols, ethers, carboxylic acid. So these groups are derived from the hydrocarbons, where replacing of the one hydrogen or one carbon is occurs. In this class, you are going to discuss about the nomenclature of the aliphatic hydrocarbons with functional group, second part continued. Okay. So before going to the concept, we have to know about the rules, IUPAC rules. There are 6 rules. Actually, there are 9 to 10 rules is there. So naan illi en madide nimge neat aga artha agli anta heli. Functional group ಕ್ಲಾಸಿಫಿಕೇಷನ್, ಐ ಮೀನ್ ಸಾರಿ ನಾಮಿನ್ಕ್ಲೇಷನ್ ಅಂತ ಬಂದಾಗಲೂ ಕೂಡ ನಾನೇನು ಮಾಡಿದ್ದೀನಿ ಅಲ್ಲಿ ಮತ್ತೆ ಫರ್ದರ್ ರೂಲ್ಸ್ಗಳನ್ನು ಈ ಥರ ಶಾರ್ಟ್ ಫಾರ್ಮಲ್ಲಿ ರೆಡಿ ಮಾಡಿದ್ದೀನಿ. ಓಕೆ, ಸೊ ನಾವು ಲುಕ್ ಅಟ್ ದೇರ್. ಫಸ್ಟ್ ಒನ್ ಇಸ್ ಲಾಂಗೆಸ್ಟ್ ಚೈನ್ ರೂಲ್. ಆಸ್ ನೌ ದಟ್ ಲಾಂಗೆಸ್ಟ್ ಚೈನ್ ರೂಲ್ ನಥಿಂಗ್ ಬಟ್ ವೇರ್ ವಿ ಕ್ಯಾನ್ ಐಡೆಂಟಿಫೈ ದ ಪೇರೆಂಟ್ ಚೈನ್. ನೆನ್ ಸೆಕೆಂಡ್ ಒನ್ ಇಸ್ ಲೋಯೆಸ್ಟ್ ಸಮ್ ರೂಲ್ ಇಫ್ ಅ ಸಬ್ಸ್ಟಿಟ್ಯೂಂಟ್ ಆರ್ ಫಂಕ್ಷನಲ್ ಗ್ರೂಪ್ ವಿಚ್ ಅಟ್ಯಾಚ್ ಟು ದ ಕಾರ್ಬನ್ ಚೈನ್, ಲೈಕ್ ಬ್ರಾಂಚ್ ಮಾಲಿಕ್ಯೂಲ್ಸ್ ಆರ್ ನಾರ್ಮಲ್ ಮಾಲಿಕ್ಯೂಲ್ಸ್, ಫ್ರಮ್ ವಿಚ್ ಸೈಡ್ ವಿ ಹ್ಯಾವ್ ಟು ಸ್ಟಾರ್ಟ್ ದನ್ ಲೋಕ್ಯಾಂಡ್ಸ್, ನಥಿಂಗ್ ಬಟ್ ನಂಬರಿಂಗ್ ಸಿಸ್ಟಮ್. ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಒನ್ ಇಸ್ ಲೋಯೆಸ್ಟ್ ನಂಬರ್ ಫಾರ್ ಫಂಕ್ಷನಲ್ ಗ್ರೂಪ್ಸ್. ಲೋಯೆಸ್ಟ್ ನಂಬರ್ ಫಾರ್ ಫಂಕ್ಷನ್ ಗ್ರೂಪ್ಸ್ ನಥಿಂಗ್ ಬಟ್ ನಂಬರ್ 1 ಶುಡ್ ಬಿ 2 ಫಂಕ್ಷನಲ್ ಗ್ರೂಪ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಐಡೆಂಟಿಕಲ್ ಗ್ರೂಪ್ಸ್, ಪ್ರೆಸೆನ್ಸ್ ಆಫ್ ಐಡೆಂಟಿಕಲ್ ಫಂಕ್ಷನ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ಸ್, 2 ಫಂಕ್ಷನ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಇನ್ ಅ ಸೇಮ್ ಫಂಕ್ಷನ್ ಗ್ರೂಪ್ಸ್ ಆಫ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ಮೀನ್ಸ್ ದಟ್ ಟೈಮ್ ನಾವು ನೇಮಿಂಗ್ ಸಿಸ್ಟಮ್ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತೀರಿ. ನೆಕ್ಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್. ಆಸ್ ನೋ ದಟ್ ಇಫ್ ಪ್ರಿಫಿಕ್ಸಸ್ ಮೀನ್ ನಥಿಂಗ್ ಬಟ್ ಈಥೈಲ್, ಮೀಥೈಲ್, ಪ್ರೊಪೈಲ್, ಲೈಕ್ ದೀಸ್ ಮಾಲಿಕ್ಯೂಲ್ಸ್, ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ದೆನ್ ಯು ಶುಡ್ ಚೂಸ್ ದ ಆಲ್ಫಾಬೆಟಿಕಲ್ ಫಾರ್ಮ್, ದಟ್ ಈಸ್ ಆಲ್ಫಾಬೆಟಿಕಲ್ ಆರ್ಡರ್. ನೆಕ್ಸ್ಟ್ ನೇಮಿಂಗ್ ಆಫ್ ಪಾಲಿ ಫಂಕ್ಷನ್ ಗ್ರೂಪ್. ಇಫ್ ಡಿಫ್ರೆಂಟ್ ಫಂಕ್ಷನ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್, ಆಲ್ಕೋಹಾಲ್ ಆರ್ ಫಿನಾಲ್, ಆಲ್ಕೋಹಾಲ್ ಆರ್ ಆಲ್ಡಿಹೈಡ್ ಗ್ರೂಪ್, ಆಲ್ಕೋಹಾಲ್ ಆರ್ ಈಥರ್ ಗ್ರೂಪ್, ಆಲ್ಕೋಹಾಲ್ ಆರ್ ಕಾರ್ಬಾಕ್ಸಿಲಿಕ್ ಗ್ರೂಪ್, ಇಫ್ ದೋಸ್ 2 ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ಮೀನ್ಸ್ ದಟ್ ಟೈಮ್. ಸೊ ನೇಮಿಂಗ್ ಸಿಸ್ಟಮ್ ಹೇಗಿರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ನಾವು ಫಸ್ಟ್ ಕಮ್ ಟು ದ ಫಸ್ಟ್ ಒನ್. ಆಸ್ ಯು ನೋ ದಟ್ ಇದನ್ನು ಪ್ರೀವಿಯಸ್ ಕ್ಲಾಸಲ್ಲೇ ನಿಮಗೆ ಹೇಳಿದ್ದೀನಿ, ದ ಲಾಂಗೆಸ್ಟ್ ಪಾಸಿಬಲ್ ಕಂಟಿನ್ಯೂಸ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಮಾಲಿಕ್ಯೂಲ್ ಈಸ್ ಚೂಸನ್. ದಿಸ್ ಇಸ್ ಕಾಲ್ಡ್ ದ ಪೇರೆಂಟ್ ಚೈನ್. ನಿಮಗೆ ಗೊತ್ತಿದೆ ಲಾಂಗೆಸ್ಟ್ ಕಾರ್ಬನ್ ಚೈನನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ತಲೆಯಲ್ಲಿ ನೆನಪಿರಬೇಕು ಒನ್ ಥಿಂಗ್, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಲ್ಲಿ ಜಾಸ್ತಿ ಬರುತ್ತೆ. ನಾವು ಲುಕ್ ಅಟ್ ಹಿಯರ್, ಐ ಆಮ್ ಗೋಯಿಂಗ್ ಟು ರೈಟ್ ಅನ್ ಎಕ್ಸಾಂಪಲ್ ಹಿಯರ್. ಸಿ ಹೆಚ್ 2 ಸಿಂಗಲ್ ಬಾಂಡ್ ಸಿ ಹೆಚ್, ಆಲ್ರೆಡಿ ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ದೀರಿ. ಸಿ ಹೆಚ್ 2 ಓ ಹೆಚ್ ಸಿಂಗಲ್ ಬಾಂಡ್ ಸಿ ಹೆಚ್ 3, ಇಸ್ ಅಂಟ್ ಇಟ್? ನಾವು ಲುಕ್ ಅಟ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಲಾಂಗೆಸ್ಟ್ ಕಾರ್ಬನ್ ಚೈನ್ ಆ್ಯಕ್ಚುಲಿ 1, 2, 3, 4 ಇಸ್ ದೇರ್. ಬಟ್ ಫಂಕ್ಷನ್ ಗ್ರೂಪ್ ಯಾವುದಿದು ಫಂಕ್ಷನ್ ಗ್ರೂಪ್? ದಿಸ್ ಇಸ್ ಆಲ್ಕೋಹಾಲ್. ಆಲ್ಕೋಹಾಲ್ ಫಂಕ್ಷನ್ ಗ್ರೂಪ್ ಯಾವುದಾಗಿದೆ? ಇದು ಆಲ್ಕೋಹಾಲ್. ಸಫಿಕ್ಸ್ ವಿಲ್ ಬಿ ವಾಟ್? ಓ ಎಲ್, ಇಸ್ಟ್ ಇಟ್? ಸೊ ದಿಸ್ ಫಂಕ್ಷನ್ ಗ್ರೂಪ್ ಈಸ್ ಪ್ರೆಸೆಂಟ್ ಅಟ್ ದಿಸ್ ಕಾರ್ಬನ್ ಆಟಮ್, ದಟ್ಸ್ ವೈ ದ ಫಂಕ್ಷನ್ ಗ್ರೂಪ್ ಆಫ್ ದಿಸ್ ಕಾರ್ಬನ್ ಆಟಮ್, ಈ ಫಂಕ್ಷನ್ ಗ್ರೂಪ್ ಪಕ್ಕದಲ್ಲೇ ಕಾರ್ಬನ್ ಇರೋದ್ರಿಂದ ನಂಬರ್ 1 ಇಲ್ಲಿಗೆ ಬರುತ್ತೆ. ಇಫ್ ಯು ಆರ್ ಗೋಯಿಂಗ್ ದಿಸ್ ಸೈಡ್, 1, 2, 3, 4 ಫೋರ್ ಕಾರ್ಬನ್ ಆಟಮ್ಸ್ ಇಲ್ಲಾಗುತ್ತೆ. ಸೊ ಲೈಕ್ ದಿಸ್ ಈ ಸೈಡ್ ಹೋದ್ವಿ ಅಂತಂದ್ರೆ ಏನಾಗುತ್ತೆ? 2 ಕಾರ್ಬನ್ ಆಟಮ್ ಆಗುತ್ತೆ. ಸೊ ನಂಬರ್ ಆಫ್ ಮ್ಯಾಕ್ಸಿಮಮ್ ಕಾರ್ಬನ್ ಆಟಮ್ ಇರೋದು ಲೆಫ್ಟ್ ಸೈಡಲ್ಲಿ ಇರೋದ್ರಿಂದ ಸೊ ನಂಬರಿಂಗ್ ಶುಡ್ ಬಿ 1, 2, 3, 4. ನಾವು ದಿಸ್ ವಿಲ್ ಬಿ ವಾಟ್? ದಿಸ್ ವಿಲ್ ಬಿ ಮೀಥೈಲ್ ಆಕ್ಸ್ ಆಸ್ ಸಬ್ಸ್ಟಿಟ್ಯೂಯೆಂಟ್, ಕರೆಕ್ಟ್? ಮೀಥೈಲ್ ಆಕ್ಸ್ ಆಸ್ ಸಬ್ಸ್ಟಿಟ್ಯೂಯೆಂಟ್. ಸೊ ನಾವು ದ ನೇಮ್ ಈಸ್ ವಾಟ್? ಸೆಕೆಂಡ್ ಪೊಸಿಷನಲ್ಲಿ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ದಟ್ಸ್ ವೈ 2-methyl. ವಾಟ್ ಇಸ್ ದಿಸ್? 2-methyl. ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇಸ್ ದರ್ 4, ದಟ್ಸ್ ವೈ ಬ್ಯೂಟಾನ್, ಬ್ಯೂಟಾನ್ ಹೈಫನ್ 1-ಹೈಫನ್ ಓ ಎಲ್, ಬಿಕಾಸ್ ಫಸ್ಟ್ ಕಾರ್ಬನ್ ಆಟಮ್ ಹತ್ರ ಆಲ್ಕೋಹಾಲ್ ಪ್ರೆಸೆಂಟ್ ಇದೆ, ದಟ್ಸ್ ವೈ ದ ನೇಮ್ ಇಸ್ 2-methyl ಬ್ಯೂಟಾನ್ 1. ಅಲ್ಲಿ ನೋಡಿ, ಒಂದೇ ಕಂಟಿನ್ಯೂಸ್ ನೇಮ್ ಇರಬೇಕು, ಅಲ್ಲಿ ಎಲ್ಲೂ ಕೂಡ ಗ್ಯಾಪನ್ನು ಕೊಡಬಾರ್ದು. ಅರ್ಥ ಆಗ್ತಿದೆ ಅಲ್ವಾ? ಸೊ 2-methyl ಬ್ಯೂಟಾನ್ 1-ಆಲ್. CH3CH2 ಲಾಂಗೆಸ್ಟ್ ಚೈನ್ ರೂಲ್ ಅನ್ನೋದು ಏನಂತ ನಿಮಗೆ ನೀಟಾಗಿ ಗೊತ್ತಾಗಿದೆ, ಕರೆಕ್ಟ್? ಸೊ ದ ಲಾಂಗೆಸ್ಟ್ ಪಾಸಿಬಲ್ ಕಂಟಿನ್ಯೂಸ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಇಂದ ಮಾಲಿಕ್ಯೂಲ್ ಚೂಸನ್, ದಿಸ್ ಇಸ್ ದ ಪೇರೆಂಟ್ ಚೈನ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗಿದೆ. ಸೊ ನಾವು ದ ಕಾಂಪೌಂಡ್ ಈಸ್ ನೇಮ್ಡ್ ಆಸ್ ದ ಡಿರೈವೇಟಿವ್ ಆಫ್ ದ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್. ಅಫ್ಕೋರ್ಸ್ ಹೈಡ್ರೋಕಾರ್ಬನ್ಸ್ ಏನಿತ್ತು ಅಲ್ಲಿ? ಆಲ್ಕೆನ್ಸ್ ಇತ್ತು ಆ್ಯಂಡ್ ನಂಬರ್ ಆಫ್ ಕಾರ್ಬನ್ ಮತ್ತು ಹೈಡ್ರೋ ಇತ್ತು, ಅದರ ಡಿರೈವೇಟಿವ್ ಇಂದ ನೀವು ಕರೆದಿದ್ದೀರ. ನೆಕ್ಸ್ಟ್ ಸೆಕೆಂಡ್ ರೂಲ್, ಲೋಯೆಸ್ಟ್ ಸಮ್ ರೂಲ್. ದಿ ನಂಬರಿಂಗ್ ಇಸ್ ಡನ್ ಸಚ್ ಎ ವೇ ದಟ್ ದ ಫಂಕ್ಷನಲ್ ಗ್ರೂಪ್ ಆಫ್ ಕಾರ್ಬನ್ ಆಟಮ್ಸ್ ಗೆಟ್ ದ ಲೋವೆಸ್ಟ್ ಪಾಸಿಬಲ್ ನಂಬರ್. ಫಂಕ್ಷನಲ್ ಗ್ರೂಪ್ ನಾವು ಲುಕ್ ಅಟ್ ಹಿಯರ್, ಸಿ ಹೆಚ್ 3 ಸಿಂಗಲ್ ಬಾಂಡ್ ಸಿ ಹೆಚ್ 2 ಸಿಂಗಲ್ ಬಾಂಡ್ ಸಿ ಹೆಚ್
single bond CH2, single bond CHO. Okay, then write one substituent here. As you know that previously enu martide branching molecule nalli ಎಲ್ಲಿ ಸಬ್ಸ್ಟಿಟ್ಯೂಂಟ್ಸ್ ಬರುತ್ತೋ ಅದಕ್ಕೆ ನಿಯರೆಸ್ಟ್ ಕಾರ್ಬನ್ ಆಟಮ್ ಇಂದ ನಂಬರಿಂಗ್ ಸಿಸ್ಟಮ್ ಸ್ಟಾರ್ಟ್ ಮಾಡ್ತೀರಿ, ಇಸ್ಂಟ್ ಇಟ್? ಬಟ್ ಇನ್ ದಿಸ್ ಫಂಕ್ಷನ್ ಗ್ರೂಪ್, ಇಫ್ ಮಾಲಿಕ್ಯೂಲ್ ಕಂಟೆನ್ಸ್ ಫಂಕ್ಷನ್ ಗ್ರೂಪ್, ದ್ಯಾನ್ ಯು ಶುಡ್ ಗಿವ್ ದ ಪ್ರಿಯಾರಿಟಿ ಟು ದ ಫಂಕ್ಷನ್ ಗ್ರೂಪ್ ಫಸ್ಟ್. ನಾ ಲುಕ್ ಇಟ್ ಹಿಯರ್, ದಿಸ್ ಇಸ್ CHO, ದಿಸ್ ಇಸ್ ಆಲ್ಸೋ ಕಾರ್ಬನ್, ಸೊ ದಿಸ್ ಕಾರ್ಬನ್ ಆಲ್ಸೋ ಇನ್ಕ್ಲೂಡ್ಸ್ ಇನ್ ಪೇರೆಂಟ್ ಚೈನ್. ನಾವು ದ ನಂಬರ್ ಶುಡ್ ಬಿ ಫ್ರಮ್ ದಿಸ್ ಸೈಡ್, 1, 2, 3, 4 and 5, ಕರೆಕ್ಟ್? ವಾಟ್ ಇಸ್ ದ IUPAC ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? At third position, methyl group is attached. Why it is first? Because it is prefix. As you know that PRS, isn't it? Prefix, that is 3-methyl. What is this? 3-methyl. Okay. So total root word is what? 5 carbon atoms. That's why the word pent-an-hyphen. This group is called as aldehyde group. Aldehyde group is present at first carbon atom. Include idannu maadkobeku. First carbon atom irodrinda 1 functional group aldehyde ge suffix enagirutte, that is al. Functional group aldehyde ge enagirutte suffix al. So the name is 3-methyl-pentan-1-al. 3-methyl-pentan-1-al. So this is how the second rule, lowest sum rule anna kottirodu. So next one is example avare kottidare, 6-methyl-actan-3-al. What is that? 6-methyl-actan-3-al. Dear students, they will ask you questions like this. Write the structure of 6-methyl-actan-3-al, or otherwise they will give the structure and write the name of this molecule, IUPAC name of this molecule. Let's write that one. First one is, that is what? 6-methyl-actan-3-al. 6-methyl, correct? 6-methyl-acton-3-al. As you know that OL nothing but this molecule should contains alcohol. First write the octane. Totally 8 carbon atoms is there. Just very simple. 1, 2, 3, 4, 5, 6, 7, 8. Beginners agirodrinda ee tara practice maadi. Third position alli alcohol ide, correct? 1, 2, 3. That is alcohol. OH group. And 6th position alli enide methyl ide, 1 2 3 4 5 6, here methyl group, isn't it? Now look at here, CH3 single bond CH2 single bond CH, single bond CH2 single bond CH2, correct? Single bond CH, single bond CH2, single bond CH3. Now this is what, CH3 CH2 CH. Why it is CH? Because 1, 2, 3, 4 valence is satisfied. Totally 8 carbon atoms is there. Now the structure is what? 6-methyl. So numbering should be from here because OH group is there. So 1, 2, 3 number ill baratta. E side in the hodra enagutte 1, 2, 3, 4, 5, 6 baratta. So lowest possible number right side in the irodrinda. Now 1, 2, 3, 4 and this is 5, 6, 7 and this is 8. Isn't it? So the name is what? 6-methyl. 6-methyl. 6th positional methyl group attached. Total 8 carbon atoms. That's why actan. Third positionally alcohol attached. That's why 3-OL. This is how, if they give the name, you should write the answer. Okay. So this is first one. Next, second one. Butoene-1-OH acid. Butoene-1-OH acid. Second example. So bute means 4 carbon atoms, 1 carbon, 2 carbon atom, 3 carbon atom, 4 carbon atom. Just give the space here because for hydrogen, okay? So 1, 2, 3, 4, 4 carbon atoms is there. Second position only in present is there. First position only OH kirodrinda. This should be acid. This carbon also includes in the parent chain. So first carbon atom and second carbon atoms, that is in nothing but double bond. Now it becomes what? CH3, CH, 2 plus 1, 3 plus 1, 4. And then here CH and COOH, but CH double bond CH, total number of carbon atoms 4. So the name will be butoene-1-OH acid. Butoene-1-OH acid. Dear students, remember one thing. Here CH double bond and COOH, double bond and COOH both are what? Suffix, not prefix. That's why there is no P. P ಅನ್ನೋದು ಇಲ್ಲಿ ಇರೋದಿಲ್ಲ, ಕರೆಕ್ಟ್? ಪ್ರಿಫಿಕ್ಸ್ ಇಲ್ಲ.
ರೂಟ್ ವರ್ಡ್ ಇದೆ, ಅದಾದಮೇಲೆ ಇರೋದೇನು ಸಫಿಕ್ಸ್ ಇದೆ. ಇದನ್ನೇ ಬೌಂಡ್ ಲೈನ್ ಸ್ಟ್ರಕ್ಚರಲ್ಲಿ ನೀವು ಬರೆಯೋದಾದರೆ ಸ್ಟ್ರಕ್ಚರ್ ನಾವು ಲುಕ್ ಅಟ್ ಹಿಯರ್ ಇಟ್ಸ್ ಓಕೆ ಆ್ಯಂಡ್ ದಿಸ್ ಇಸ್ ವಾಟ್ ಫಸ್ಟ್ ಕಾರ್ಬನ್ ಐಟಮ್ ಆ್ಯಂಡ್ ಸೆಕೆಂಡ್ ಕಾರ್ಬನ್ ಐಟಮ್ ನಥಿಂಗ್ ಬಟ್ ದಿಸ್ ಶುಡ್ ಕಂಟೈನ್ ಡಬಲ್ ಬಾಂಡ್. ಸೊ ನೋಡಿ, ನಿಮಗೆ ಈ ಥರ ಮಾಲಿಕ್ಯೂಲ್ಸ್ನ ಕೊಟ್ಟಿದ್ರೆ ಯು ಪಿ ಸಿ ನೇಮ್ ಬರೆಯೋಕೆ ಕೊಡ್ತಾರೆ. ವೆರಿ ಸಿಂಪಲ್, ಇಲ್ಲಿ ಕೊಟ್ಟಿರೋಂಥ ಮಾಲಿಕ್ಯುಲೆ ಇಲ್ಲಿದೆ. ಆ್ಯಸ್ ಯು ನೋ ದಟ್ ಇನ್ ಬೌಂಡ್ ಲೈನ್ ಫಾರ್ಮುಲಾ ಐ ಹ್ಯಾವ್ ಎಕ್ಸ್ಪ್ಲೈನ್ ದಟ್ ಒನ್. ದಿಸ್ ಎಂಡ್, ಇಫ್ ಇಟ್ ಇಸ್ ದೇರ್ ಇಸ್ ನೋ ನಥಿಂಗ್ ಇಸ್ ದೇರ್ ಮೀನ್ಸ್ ವಾಟ್ ಹಿಯರ್ ಈ ಎಡ್ಜಲ್ಲಿ ಪ್ರತಿ ಎಡ್ಜಲ್ಲೂ ಕಾರ್ಬನ್ಸ್ಗಳಿರುತ್ತೆ. ಇಲ್ಲಿ ಒನ್ ವೇಲೆನ್ಸಿ ಇರೋದ್ರಿಂದ ಇಟ್ ನೀಡ್ಸ್ ತ್ರೀ ಮೋರ್ ವೇಲೆನ್ಸಿ, ದಟ್ ಇಸ್ ಸಿ ಹೆಚ್ ತ್ರೀ, ದಟ್ ಇಸ್ ಹೆಚ್ ತ್ರೀ. ಆಯಿತು, ನೆಕ್ಸ್ಟ್ ಇಯರ್ ಹೆಚ್ ಬರ್ದಿದ್ದೀವಿ. ಲುಕ್ ಅಟ್ ಇಯರ್, 1, 2, 3 ಬಾಂಡ್ಸ್, ದಟ್ಸ್ 1 H ಇಲ್ಲಿ ಬರುತ್ತೆ. ನೆಕ್ಸ್ಟ್ ಹಿಯರ್ ಕಮ್ ಟು ಹಿಯರ್ ದಿಸ್ ಒನ್. ಸೊ ಲುಕ್ ಅಟ್ ಇಯರ್, 1, 2, 3 ವೇಲೆನ್ಸಿ ಇಸ್ ದೇರ್, 1, 2, 3 ವೇಲೆನ್ಸಿ, 1 ಹೈಡ್ರೋಜನ್ ಇಲ್ಲಿರುತ್ತೆ. ಅಂಡರ್ಸ್ಟುಡ್ ಅದು. ನೆಕ್ಸ್ಟ್ COH. ನೋಡಿ, ಫಂಕ್ಷನಲ್ ಗ್ರೂಪ್ಗಳನ್ನು ಮಾತ್ರ ಮಾಲಿಕ್ಯೂಲ್ಸ್ಗಳಲ್ಲಿ ಬರೀಬೇಕು ಬೌಂಡ್ ಲೈನಲ್ಲಿ. ಅದರ್ವೈಸ್ ಮಿಥೈಲ್ ಗ್ರೂಪ್ ಬರಲಿ, ಈಥೈಲ್ ಗ್ರೂಪ್ ಬರಲಿ, ಕ್ಲೋರೋ ಗ್ರೂಪ್ ಬರಲಿ, ಆ ಥರ ಕ್ಲೋರೋ ಗ್ರೂಪ್ಗಳು, ಬ್ರೋಮೋ ಗ್ರೂಪ್ಗಳು ಬಂದರೆ ಬರೀಬೇಕು, ಫಂಕ್ಷನ್ ಗ್ರೂಪ್ಗಳು ಬಂದರೆ ಬರೀಬೇಕು. ಅದರ್ವೈಸ್ ಹೈಡ್ರೋಜನ್ ಮತ್ತು ಕಾರ್ಬನ್ನ ಇದರಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಫಂಕ್ಷನ್ ಗ್ರೂಪ್ನಲ್ಲಿ ಅವುಗಳನ್ನು ಮೆನ್ಷನ್ ಮಾಡಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಥರ್ಡ್ ಒನ್, ಥರ್ಡ್ ರೂಲ್ ಈಸ್ ವಾಟ್, ಲೋಯೆಸ್ಟ್ ನಂಬರ್ ಫಾರ್ ಫಂಕ್ಷನಲ್ ಗ್ರೂಪ್ಸ್, ಲೋಯೆಸ್ಟ್ ನಂಬರ್ ಫಾರ್ ಫಂಕ್ಷನಲ್ ಗ್ರೂಪ್ಸ್. ಇನ್ ಕೇಸ್ ಆಫ್ ವಾಟ್, ದೇರ್ ಇಸ್ ಅ ಫಂಕ್ಷನ್ ಗ್ರೂಪ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್, ಇವನ್ ಇಟ್ ಮಾಲಿಕ್ಯೂಲ್ಸ್ ಕಂಟೆಂಟ್ಸ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ಸ್, ದ ಪೇರೆಂಟ್ ಚೈನ್ ಈಸ್ ನಂಬರ್ಡ್ ಫ್ರಮ್ ದ ಎಂಡ್ ವಿಚ್ ನಿಯರ್ ಟು ದ ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತಾರೆ. ನಾವು ಲುಕ್ ಅಟ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಥರ್ಡ್ ರೂಲ್, ದಿಸ್ ಇಸ್ ವಾಟ್ ಥರ್ಡ್ ರೂಲ್. ಇಫ್ ಮಾಲಿಕ್ಯೂಲ್ಸ್ ಕಂಟೆಂಟ್ಸ್ CH3 ಸಿಂಗಲ್ ಬಾಂಡ್ ಸಿ, ಟ್ರಿಪಲ್ ಬಾಂಡ್ ಸಿ ಸಿಂಗಲ್ ಬಾಂಡ್ CH2, ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ CH2, ಸಿಂಗಲ್ ಬಾಂಡ್ CHO. ಲೆಟ್ ಇಟ್ ಬಿ, ದಿಸ್ ಇಸ್ ಅ ಮಾಲಿಕ್ಯೂಲ್. ಓಕೆ, ಟೋಟಲ್ ಕಾರ್ಬನ್ ಐಟಮ್ಸ್ ಇಸ್ ದೇರ್, 1, 2, 3, 4, 5, 6, 7. ಟೋಟಲ್ 7 ಕಾರ್ಬನ್ ಐಟಮ್ ಇಸ್ ದೇರ್. ವಾಟ್ ಇಸ್ ದ ಪ್ರಿಫಿಕ್ಸ್ ಹಿಯರ್? ದೇರ್ ಇಸ್ ನೋ ಪ್ರಿಫಿಕ್ಸ್ ಹಿಯರ್. ರೂಟ್ ವರ್ಡ್ ಟೋಟಲ್ ಹೌ ಮೆನಿ ಎಲೆಕ್ಟ್ರಾನ್, ಐ ಮೀನ್ ಹೌ ಮೆನಿ ಕಾರ್ಬನ್ಸ್ ಇಸ್ ದೇರ್? 7 ಕಾರ್ಬನ್ ಐಟಮ್ಸ್ ಇದೆ. ಎಷ್ಟಿದೆ ಕಾರ್ಬನ್ ಐಟಮ್ಸ್ ಇಲ್ಲಿ? 7 ಕಾರ್ಬನ್ ಐಟಮ್ಸ್ ಇದೆ. ಸಫಿಕ್ಸ್ ಇಸ್ ವಾಟ್? ದೇರ್ ಆರ್ 3 ಸಫಿಕ್ಸಸ್ ಇಸ್ ದೇರ್. ಒನ್ ಈಸ್ ಆಲ್ಡಿಹೈಡ್ ಗ್ರೂಪ್, ಸೆಕೆಂಡ್ ಒನ್ ಈಸ್ ಆಲ್ಕೈನ್ ಗ್ರೂಪ್, ಆ್ಯಂಡ್ ಥರ್ಡ್ ಒನ್ ಈಸ್ ಆಲ್ಕೈನ್ ಗ್ರೂಪ್. ಸೊ ವಾಟ್ ವಿಲ್ ಬಿ ದ IUPAC ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಆ್ಯಂಡ್ ಹೌ ದ ನಂಬರ್ ಈಸ್ ಗೋಯಿಂಗ್ ಟು ಅಸೈನ್ ಟು ದಿಸ್ ಮಾಲಿಕ್ಯೂಲ್ಸ್? ನೌ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಫಂಕ್ಷನಲ್ ಗ್ರೂಪ್, ದಿಸ್ ಇಸ್ ಆಲ್ಸೋ ಫಂಕ್ಷನ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ಫಂಕ್ಷನಲ್ ಗ್ರೂಪ್. ಈವನ್ ಇಟ್ ಈಸ್ ಕಂಟೈನ್ ಡಬಲ್ ಬಾಂಡ್ ಆ್ಯಂಡ್ ಟ್ರಿಪಲ್ ಬಾಂಡ್, ದಿಸ್ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಆಟಮ್ ಶುಡ್ ಹ್ಯಾವ್ ದ ಲೀಸ್ಟ್ ನಂಬರ್, ದಟ್ ಈಸ್ ಲೋವೆಸ್ಟ್ ಪಾಸಿಬಲ್ ನಂಬರ್, ದಟ್ ಈಸ್ 1, 2, 3, 4, 5, 6, 7. Isn't it? What is the name here? So it is 7 nothing but hept. Hept. ನೋಡಿ, ಇಲ್ಲಿ ಹೆಪ್ಟ್ಯಾನ್ ಬರಲ್ಲ. ಯಾಕೆ ಹೇಳಿ, ಡಬಲ್ ಬಾಂಡ್ ಇದೆ, ಟ್ರಿಪಲ್ ಬಾಂಡ್ ಇರೋದ್ರಿಂದ ಹೆಪ್ಟ್ ಮಾತ್ರ ಯೂಸ್ ಮಾಡ್ತೀವಿ. ಅದೇ ಸಿಂಗಲ್ ಬಾಂಡ್ಸ್ ಇದ್ರೆ ಹೆಪ್ಟ್ಯಾನ್ 1 all ಅಂತ ಬರ್ತಿತ್ತು. ಕರೆಕ್ಟ್, ಹೆಪ್ಟ್. ನೆಕ್ಸ್ಟ್ ಲುಕ್ ಇಟ್ ಹಿಯರ್. ಸೊ ದಿಸ್ ಈಸ್ ಸೆಕೆಂಡ್ ಪೊಸಿಷನ್, ದಿಸ್ ಇಸ್ ಥರ್ಡ್ ಪೊಸಿಷನ್ಸ್. ಟ್ರಿಪಲ್ ಬಾಂಡ್ ನಥಿಂಗ್ ಬಟ್ ಆಲ್ಫಾಬೆಟ್ಟಲ್ಲಿ ವೈ ಬರುತ್ತೆ, ಡಬಲ್ ಬಾಂಡ್ ನಥಿಂಗ್ ಬಟ್ ಆಲ್ಫಾಬೆಟ್ಟಲ್ಲಿ ಇನ್ ಬರುತ್ತೆ. ಸೊ ಫಸ್ಟ್ ನಾವು ಯಾವ್ದು ಬರೀಬೇಕಾಗುತ್ತೆ? ಈಗ ಡಬಲ್ ಬಾಂಡ್ ಇಟ್ ಈಸ್ ಪ್ರೆಸೆಂಟ್. ಸೊ ಸಾರಿ, ಇಲ್ಲಿ CH ಆಗಬೇಕು. ಓಕೆ, ಡಬಲ್ ಬಾಂಡ್ ಒನ್ ಟ್ರಿಪಲ್ ಥರ್ಡ್ ಆ್ಯಂಡ್ ಫೋರ್ತ್ ವೇಲೆನ್ಸಿ ಕರೆಕ್ಟ್ ಆಗುತ್ತೆ ಅಲ್ಲಿ. ಓಕೆ, ಸೊ 1, 2, 3, 4. ನಾವು ಲುಕ್ ಇಟ್ ದೇರ್, ಸೆಕೆಂಡ್ ಕಾರ್ಬನ್ ಐಟಮ್ಸ್ ಕಂಟೆಂಟ್ಸ್ ಡಬಲ್ ಬಾಂಡ್ ನಥಿಂಗ್ ಬಟ್ ಟೂ ಇನ್ -1. ಫಿಫ್ತ್ ಕಾರ್ಬನ್ ಐಟಮ್ಸ್ ಇಸ್ ಕಂಟೈನ್ಸ್ ಡಬಲ್ ಬಾಂಡ್. ಬಿಟ್ವೀನ್ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಇರೋದು ಡಬಲ್ ಟ್ರಿಪಲ್ ಬಾಂಡ್ ಇದೆ, ಬಟ್ ರೈಟ್ ಸೈಡಿಂದ ಬಂದಾಗ ಏನಾಗುತ್ತೆ? ದಿಸ್ ವಿಲ್ ಬಿ ಫಸ್ಟ್ ಕಾರ್ಬನ್ ಐಟಮ್. ಆ ಕಾರ್ಬನ್ ಪಕ್ಕನೇ ಇರೋದ್ರಿಂದ ಇದನ್ನು ಏನು ಮಾಡ್ತೀವಿ? 5-ion ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್, ಆಲ್ಡಿಹೈಡ್ ಗ್ರೂಪ್ ಇಸ್ ಪ್ರೆಸೆಂಟ್ ಅಟ್ 1 ಕಾರ್ಬನ್ ಐಟಮ್. ದಟ್ಸ್ ವೈ ದ ನೇಮ್ ಈಸ್ AL. ಹೆಪ್ಟ್ 2-ion 5-ion 1-all. ಹೆಪ್ಟ್ 2-ion 5-ion 1-all. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈವನ್ ದ ಮಾಲಿಕ್ಯೂಲ್ ಕಂಟೆಂಟ್ಸ್ ಆಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್. ಇಫ್ ದ ಫಂಕ್ಷನ್ ಗ್ರೂಪ್ ಇಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್, ದೆನ್ ದ ಪ್ರಿಯಾರಿಟಿ ಲೋವೆಸ್ಟ್ ನಂಬರ್ ಶುಡ್ ಬಿ ಗೋಸ್ ಟು ಫಂಕ್ಷನಲ್ ಗ್ರೂಪ್, ದೆನ್ ಆಫ್ಟರ್ ಕಮಿಂಗ್ ಏನಿರುತ್ತೆ ಅದನ್ನು. ಬಟ್ ನೇಮಿಂಗ್ ಬರಬೇಕಾದ್ರೆ ನೋಡಿ, ಇಲ್ಲಿ ಡಬಲ್ ಬಾಂಡ್ ಬರ್ದಿದ್ದೀವಿ, ಇಸ್ಂಟ್ ಇಟ್? ಇಫ್ ಐ ರೈಟ್ ಡಬಲ್ ಬಾಂಡ್ ಹಿಯರ್ ಆ್ಯಂಡ್ ಟ್ರಿಪಲ್ ಬಾಂಡ್ ಹಿಯರ್, ಮೀನ್ಸ್ ನಂಬರಿಂಗ್ ಸೇಮ್ ಇರುತ್ತೆ, ಬಟ್ ನೇಮಿಂಗ್ ಸಿಸ್ಟಮ್ನಲ್ಲಿ ಏನಾಗುತ್ತೆ? ಚೇಂಜ್ ಆಗಬೇಕು ಪೊಸಿಷನ್. ಏನಾಗುತ್ತೆ? 2-ion ಇದ್ದಿದ್ದೇನಾಗುತ್ತೆ? 5-ion ಆಗಿ ಕನ್ವರ್ಟ್ ಆಗಿರುತ್ತೆ. ಅರ್ಥ ಆಗ್ತಿದೆ? ಸೊ ನೆಕ್ಸ್ಟ್ ಕಮ್ ಟು ಹಿಯರ್, ದಿಸ್ ಇಸ್ ಕಾಲ್ಡ್ ಲೋಕೆಂಟ್. ವಾಟ್ ಇಸ್ ದ ಲೋಕೆಂಟ್? ಲೋಕೆಂಟ್, ದಿಸ್ ಇಸ್ ದ ನಂಬರ್ಸ್ ವಿಚ್ ಲೊಕೇಟ್ಸ್ ಆರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ದ ಫಂಕ್ಷನಲ್ ಗ್ರೂಪ್ ಆರ್ ಸಬ್ಸ್ಟಿಟ್ಯೂಟ್
substituent in a molecule. So example, hex5-ene, 5-yne, that is ion, actually ಬರಬೇಕು. Next one, AL. So this is what? Same, ಅದೇ ಥರ ಮಾಲಿಕ್ಯೂಲ್ಸ್ ಇರೋದು. ನಾನು ಹೆಪ್ ತೊಗೊಂಡಿದ್ದೀನಿ, ಇಲ್ಲಿ ಹೆಗ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಪ್ರೆಸೆನ್ಸ್ ಆಫ್ ಐಡೆಂಟಿಕಲ್ ಗ್ರೂಪ್ಸ್. ವಿಚ್ ಒನ್ ಗ್ರೂಪ್? ಪ್ರೆಸೆನ್ಸ್ ಆಫ್ ಐಡೆಂಟಿಕಲ್ ಗ್ರೂಪ್ಸ್. ಪ್ರೆಸೆನ್ಸ್ ಆಫ್ ಐಡೆಂಟಿಕಲ್ ಗ್ರೂಪ್ಸ್. ವಾಟ್ ಈಸ್ ಐಡೆಂಟಿಕಲ್ ಗ್ರೂಪ್ಸ್? ಸೇಮ್ ಗ್ರೂಪ್ಸ್ ಅಂತ ಅರ್ಥ. ಈ ಥರ ಗ್ರೂಪ್ಗಳು ನಥಿಂಗ್ ಬಟ್ ದೀಸ್ ಆರ್ ವಾಟ್? ಫಂಕ್ಷನಲ್ ಗ್ರೂಪ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಇಫ್ ಅ ಮಾಲಿಕ್ಯೂಲ್ಸ್ ಕಂಟೈನ್ಸ್ ಫಾರ್ ಎಕ್ಸಾಂಪಲ್ ಸಿ ಹೆಚ್ 3 ಸಿಂಗಲ್ ಬಾಂಡ್, ಸಿ ಹೆಚ್ 2 ಸಿಂಗಲ್ ಬಾಂಡ್, ಸಿ ಹೆಚ್ ಲೆಟ್ ಇಟ್ ಬಿ ಓ ಹೆಚ್. ಓಕೆ, ಸಿಂಗಲ್ ಬಾಂಡ್ ಸಿ ಹೆಚ್ 2 ಸಿಂಗಲ್ ಬಾಂಡ್, ಸಾರಿ ಸಿ ಹೆಚ್ 2 ಸಿಂಗಲ್ ಬಾಂಡ್, ಸಿ ಹೆಚ್ 2 ಸಿಂಗಲ್ ಬಾಂಡ್ ಓ ಹೆಚ್. Dear students, now look at here. This molecules contains two functional groups, nothing but OH and OH, that is alcohol. Two alcohol identical groups are there. In this time, naming system yav tara hogutte, yav tara madbeku. Now look at here. So first one is what? Functional group, carbon atom nearest 1-2 ide, next here 1-2 ide, but here ee functional group ide carbon atom ige attach agirodrinda direct agi now illinda naming start madbeku. 1 2 3 4 and 5. Correct? Same, similar to what? Identical group substituents in the molecules bandaga en madidre 2,3 dimethyl. Locants galava positions galanna separate aagi barbittu di tri athwa tetra anno word anna use madbekagutte. Now the name will be what? So third position alli ond OH attach agide, first position alli ond OH attach agide. There is no P. ಪ್ರಿಫಿಕ್ಸ್ ಎಲ್ಲೂ ಕೂಡ ಇಲ್ಲ. ಡೈರೆಕ್ಟಾಗಿ ರೂಟ್ ವರ್ಡ್ ಇದೆ. ರೂಟ್ ವರ್ಡ್ ಇಸ್ ವಾಟ್? 5 ಕಾರ್ಬನ್ ಆಟಮ್ ಇಸ್ ದರ್, ದಟ್ಸ್ ವೈ ಪೆಂಟ್ಯಾನ್. ವೈ ಇಟ್ ಇಸ್ ಪೆಂಟ್ಯಾನ್? ಬಿಕಾಸ್ ಮಾಲಿಕ್ಯೂಲ್ಸ್ನಲ್ಲಿ ಏನಿದೆ, ಎಲ್ಲ ಕಡೆಯೂ ಸಿಂಗಲ್ ಬಾಂಡ್ ಇರೋದ್ರಿಂದ AN ವರ್ಡು ಕೂಡ ಬರುತ್ತೆ. ಸಿಂಗಲ್ ಬಾಂಡ್, ಐ ಮೀನ್ ಹೈಫನ್, ಫಸ್ಟ್ ಪೊಸಿಷನ್ ಆ್ಯಂಡ್ ಥರ್ಡ್ ಪೊಸಿಷನ್, ದಟ್ಸ್ ವೈ 1, ಲೋಯೆಸ್ಟಿಂದ ಏರಿಗೆ ಹೋಗ್ಬೇಕು. 1,3 ಡೈ. ಆಲ್ಕೋಹಾಲಿಗೆ ಸಫಿಕ್ಸ್ ಏನು ಬರೀತೀರಾ? ಆಸ್ ಯು ನೋ ದಟ್ ದಟ್ ಈಸ್ OL. That's why that term is what? OL. So total name anagathe ga pentan 1,3-diol. What is this? Pentan 1,3-diol. It means what? First position and third position alli alcohol group kodu present aagide, erdu alcohol group. Total number of carbon atoms in a chain is, that is what? Pent, that is 5 carbon atom is there. Clear? So they given here what? If two or more identical groups are present, then the locant are listed together after the last locant hyphen. Hyphen represent maadirthare, locant nodi ivaradanna separate hyphen inda mention maadirthare, is written and prefixes di, tri, tetra, etc. are added before the name of the identical group. This is what? Identical group, that is alcohol. Before that ಏನು ಆ್ಯಡ್ ಮಾಡಿದ್ದಾರೆ? ಡೈ ಅನ್ನೋದು ಆ್ಯಡ್ ಮಾಡಿದ್ದಾರೆ, ಬಿಕಾಸ್ ದೇರ್ ಆರ್ ಟೂ ಆಲ್ಕೋಹಾಲ್ ಗ್ರೂಪ್ಸ್ ಇದೆ. ಫಸ್ಟು ನಾವು ಪೊಸಿಷನ್ಸ್ನ ಹೇಳ್ತೀವಿ, ಲೊಕ್ಯಾಂಟನ್ನು ಹೇಳ್ತೀವಿ, ನೆಕ್ಸ್ಟ್ ನಂಬರ್ ಎಷ್ಟಿದೆ ಅನ್ನೋದನ್ನು ಹೇಳ್ತೀವಿ, ನೆಕ್ಸ್ಟ್ ಯಾವ ಫಂಕ್ಷನ್ ಗ್ರೂಪ್ ಅನ್ನೋರ ಸಫಿಕ್ಸನ್ನು ಬರಿತೀವಿ. ಸೊ ಲುಕ್ ಅಟ್ ದೇರ್ ಒನ್ ಎಕ್ಸಾಂಪಲ್ಸ್ ದೇರ್. ಪ್ರೊಪ್ಯಾನ್ 1,2,3 ಟ್ರೈ ಓಯಿಕ್ ಆ್ಯಸಿಡ್. ಪ್ರೊಪ್ಯಾನ್ 1,2,3 ಟ್ರೈ ಓಯಿಕ್ ಆ್ಯಸಿಡ್. ಆ್ಯಸ್ ನಾವ್ ದಟ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಮೂರಲ್ಲೂ ಏನಾಗಿದೆ? ಆ್ಯಸಿಡ್ ಗ್ರೂಪ್ಗಳು ಪ್ರೆಸೆಂಟ್ ಇದೆ. ಪ್ರೊಪ್ಯಾನ್ 3 ಕಾರ್ಬನ್ ಆಟಮ್ಸ್ ಇಸ್ ದೇರ್. ಜಸ್ಟ್ ರೈಟ್ 1, then 2, and then 3. ಕ್ಲಿಯರ್? 3 ಕಾರ್ಬನ್ ಆಟಮ್ಸ್. ಇನ್ ದಟ್ ಫಸ್ಟ್ ಕಾರ್ಬನ್ ಆಟಮ್, ದಟ್ ಈಸ್ ವಾಟ್ಸ್ ಆ್ಯಸಿಡ್ ಇದೆ. ಸೆಕೆಂಡ್ ಕಾರ್ಬನ್ ಆಟಮಲ್ಲೂ ಏನಿದೆ? ಆ್ಯಸಿಡ್ ಇದೆ. ಆ್ಯಂಡ್ ಸಾರಿ, ಫಸ್ಟ್ ಕಾರ್ಬನ್ ಆಟಮ್ ಆ್ಯಂಡ್ ಥರ್ಡ್ ಕಾರ್ಬನ್ ಆಟಮ್ ಆ್ಯಂಡ್ ಮಿಡ್ಲ್ ಆನ್, ದಟ್ ಈಸ್ ವಾಟ್ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರನೂ ಒಂದು ಆ್ಯಸಿಡ್ ಗ್ರೂಪ್ ಇದೆ ಅಂತ ಹೇಳ್ತಿದ್ದಾರೆ. ನಾ ಲುಕ್ ಅಟ್ ಹಿಯರ್, this is what? CH single bond COOH. So 1, 2, 3, 4 valency satisfied, and COOH and COOH. Now the name only ST easy ide actually alva. So three identical groups galide. So the name is what? From this side carbon illinda 1, 2, 3 main chain ide illa, neevu illinda tagondru 1 2 3 ne agutte, there is no change. Okay, so now the name is what? ಫಸ್ಟ್ ಕಾರ್ಬನ್ ಆಟಮ್, ಸೆಕೆಂಡ್ ಕಾರ್ಬನ್ ಆಟಮ್, ಥರ್ಡ್ ಕಾರ್ಬನ್ ಆಟಮ್. ಟೋಟಲ್ ಕಾರ್ಬನ್ ಆಟಮ್ ಈಸ್ ಪ್ರೋಪ್. ದೇರ್ ಈಸ್ ನೋ ವಾಟ್ ಪ್ರಿಫಿಕ್ಸ್ ಇಸ್, ದೇರ್ ಇಸ್ ನೋ ಪ್ರಿಫಿಕ್ಸ್ ಯಾವುದೇ ರೀತಿ ಇದೆ ಅಂತ. ಆಲ್ಕೈಲ್ ಗ್ರೂಪ್ಗಳು, ಹ್ಯಾಲೋಜನ್ ಗ್ರೂಪ್ಗಳು, ನೈಟ್ರೋ ಗ್ರೂಪ್ಗಳು ಅದು ಯಾವುದೂ ಇಲ್ಲ. ಸೊ ದಟ್ಸ್ ವೈ ದ ಪ್ರೋಪ್ಯಾನ್, ದಟ್ ಈಸ್ ಫಸ್ಟ್ ಕಾರ್ಬನ್ ಆಟಮ್ ಹತ್ರ
ಒಂದು ಓಯಿಕ್ ಆ್ಯಸಿಡ್ ಇದೆ. ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ಒಂದು ಓಯಿಕ್ ಆ್ಯಸಿಡ್ ಇದೆ. ಥರ್ಡ್ ಕಾರ್ಬನ್ ಆಟಮ್ ಇಟ್ ಇಸ್ ಆಲ್ಸೋ ಕಂಟೆನ್ಸ್ ಓಯಿಕ್ ಆ್ಯಸಿಡ್ ಬೈ ಥ್ರೀ ಓಯಿಕ್ ಆ್ಯಸಿಡ್. ದಟ್ಸ್ ವೈ ದ ಟರ್ಮ್ ಮೀನ್ಸ್ ಪ್ರಿಫಿಕ್ಸ್ ಏನಾಗಿರುತ್ತೆ ಇಲ್ಲಿ ಟ್ರೈ ದೆನ್ ದ ಸಫಿಕ್ಸ್ ನೇಮ್ ಇನ್ ಏನಾಗುತ್ತೆ ಟ್ರೈ ಓಯಿಕ್ ಆ್ಯಸಿಡ್. ಟ್ರೈ ಓಯಿಕ್ ಆ್ಯಸಿಡ್ ದಟ್ ಇಸ್ ದ ಸ್ಟ್ರಕ್ಚರ್ and the name of this molecule, that is propan 1, 2, 3 trivoic acid. So idanne neevu en martara avaru bond line formula dalli kelthara, artha agidalva? If they ask this one in bond line formula, how will be the molecules? Now look at here, this will be the molecule. Write the IUPAC name for this molecule anta kelthare. Remember one thing, illi one bond extend agide andre 1 2 3 aitu, illi one carbon irutte, illi carbon as it is ide, illi carbon ide, illi enagutte one hydrogen irutte. That is what COOH single bond, CH single bond COOH single bond COOH. Artha aagtide this will be the bond line formula for the that molecule. Next, second one is butan 1, 2, 4 tri. If you are going to write this in bond line formula, that is what OH. Okay, 1, 2, 3 first carbon, second carbon, third carbon, fourth carbon, and this alcohol. Now look at here, why this is four carbon? Because four carbon atom atra alcohol ide ant heli all OL nothing but alcohol. Now look at here, this is first carbon atom, second carbon atom, then it will get what OH group, OH group, third carbon atom and fourth carbon atom atra OH ide. Now the term is what butan, because four carbon atom is there, only four carbon atom, butan 1, 2, 4 tri, three groups is there, which group? Alcoholic group, that's why the suffix is what OL. ಇದನ್ನು ಬಾಂಡ್ ಲೈನ್ ಫಾರ್ಮುಲಾ ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ ಬರೆದ್ರೆ ಏನಾಗುತ್ತೆ, ನಾವು ಲುಕ್ ಅಟ್ ಹಿಯರ್ ಸಿ ಹೆಚ್ ಟು, ಟೋಟಲ್ ಕಾರ್ಬನ್ ಐಟಮ್ಸ್ ಎಷ್ಟಿದೆ, ಬ್ಯೂಟ್ ನಥಿಂಗ್ ಬಟ್ 1, 2, 3, 4 ಕರೆಕ್ಟ್, ಫೋರ್ ಕಾರ್ಬನ್ ಐಟಮ್ ಇಸ್ ದೇರ್, ಸಿ ಹೆಚ್ ಟು ಓ ಹೆಚ್ ಕರೆಕ್ಟ್ ಆ್ಯಂಡ್ ಸೆಕೆಂಡ್ ಕಾರ್ಬನ್ ಐಟಮ್. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಫಸ್ಟ್ ಕಾರ್ಬನ್ ಐಟಮ್, ಸೊ ಓ ಹೆಚ್ ಫಸ್ಟ್ ಕಾರ್ಬನ್ ಐಟಮ್, ಸೆಕೆಂಡ್ ಕಾರ್ಬನ್ ಐಟಮ್ ದಟ್ ವಿಲ್ ಸೋ ಓ ಹೆಚ್ ಆ್ಯಂಡ್ ದಿಸ್ ವಿಲ್ ಬಿ ದ ಥರ್ಡ್ ಕಾರ್ಬನ್ ಐಟಮ್ ಆ್ಯಂಡ್ ದಿಸ್ ವಿಲ್ ದ ಫೋರ್ತ್ ಕಾರ್ಬನ್ ಐಟಮ್. ಸೊ ನೋಡಿ, ಇದೇ ಸ್ಟ್ರಕ್ಚರನ್ನು ಈ ಫಾರ್ಮಲ್ಲೂ ಬರೀಬಹುದು. ದಿಸ್ ವಿಲ್ ಬಿ ವಾಟ್ ಸಿ ಹೆಚ್ ಟು ಓ ಹೆಚ್ ಸಿ ಹೆಚ್ ಟು ಸಿ ಹೆಚ್ ಸಿ ಹೆಚ್ ಟು ಓ ಹೆಚ್ ಕ್ಲಿಯರ್. ಸೊ ಫಸ್ಟ್ ಕಾರ್ಬನ್ ಐಟಮ್, ಸೆಕೆಂಡ್ ಕಾರ್ಬನ್ ಐಟಮ್, ಥರ್ಡ್ ಕಾರ್ಬನ್ ಐಟಮ್ ಆ್ಯಂಡ್ ಫೋರ್ತ್ ಕಾರ್ಬನ್ ಐಟಮ್, ದಟ್ಸ್ ವೈ ದ ನೇಮ್ ಈಸ್ ವಾಟ್ ಬ್ಯೂಟ್ಯಾನ್. ಸೊ ಇಫ್ ಯು ಆರ್ ಟೇಕಿಂಗ್ ದಿಸ್ ಒನ್ ಇಸ್ ಫಸ್ಟ್ ಕಾರ್ಬನ್ ಐಟಮ್, ದಿಸ್ ಇಸ್ ಸೆಕೆಂಡ್ ಆ್ಯಂಡ್ ದಿಸ್ ಇಸ್ ಥರ್ಡ್ ಆ್ಯಂಡ್ ದಿಸ್ ಇಸ್ ಫೋರ್. ನಾವು ಬ್ಯೂಟ್ಯಾನ್, ಫೋರ್ ಕಾರ್ಬನ್ ಐಟಮ್ಸ್ ಬ್ಯೂಟ್ಯಾನ್, ಇನ್ ಫಸ್ಟ್ ಪೊಸಿಷನ್ ಓ ಹೆಚ್ ಗ್ರೂಪ್ ಇಸ್ ದೇರ್, ಇನ್ ಸೆಕೆಂಡ್ ಪೊಸಿಷನ್ ಓ ಹೆಚ್ ಗ್ರೂಪ್ ಇಸ್ ದೇರ್ ಆ್ಯಂಡ್ ಫೋರ್ತ್ ಪೊಸಿಷನ್ ಆಲ್ಸೋ ಓ ಹೆಚ್ ಗ್ರೂಪ್ ಇಸ್ ದೇರ್, ದಟ್ಸ್ ವೈ ದ ನೇಮ್ ಈಸ್ ಬ್ಯೂಟ್ಯಾನ್ 1, 2, 4 ಟ್ರಯಾಲ್. ಕ್ಲಿಯರ್? ದಿಸ್ ಇಸ್ ಬಾಂಡ್ ಲೈನ್ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಇಸ್ ಕಂಟೆನ್ಸ್ ಸ್ಟ್ರಕ್ಚರ್ ಮಾಲಿಕ್ಯೂಲ್ಸ್. ನಿಮಗೆ ಈ ಥರ ಏನಾದರೂ ಕ್ವಶನ್ಸ್ ಕೊಟ್ಟು ಆನ್ಸರ್ ಕೇಳ್ಬೋದು, ಈ ಥರ ಕ್ವಶನ್ಸ್ ಕೊಟ್ಟಾದರೂ ಆನ್ಸರ್ ಕೇಳ್ಬೋದು. ಓಕೆ, ಅಥವಾ ನೇಮ್ ಕೊಟ್ಬಿಟ್ಟು ಆನ್ಸರ್ ಕೇಳ್ಬೋದು. ಈಗ ನಾನು ನೇಮ್ ಕೊಡ್ತಿದ್ದೀನಿ, ನಿಮಗೆ ಸ್ಟ್ರಕ್ಚರ್ ಬರೀತೀನಲ್ಲ, ಐ ಲೈಕ್ ದಟ್ ಒನ್. ಸೊ ನೆಕ್ಸ್ಟ್ ಒನ್ ಇಸ್ ಥರ್ಡ್ ಒನ್ ಈಸ್ ಬ್ಯೂಟ್ ಟೂ ಇನ್ 1, 4 ಡೈಓಯಿಕ್ ಆ್ಯಸಿಡ್. ಟ್ರೈ ಮಾಡ್ಬೋದಾ ನೀವು? ರೂಟ್ ವರ್ಡ್ ಈಸ್ ವಾಟ್ ಫೋರ್ ಕಾರ್ಬನ್ ಆಟಮ್ಸ್, ಇಟ್ ಇಸ್ 1, 2, 3 and 4 ಕ್ಲಿಯರ್, ಬ್ಯೂಟ್. ಸೊ ದಟ್ ಈಸ್ ವಾಟ್ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ಏನಿದೆ, ಫಸ್ಟ್ ಕಾರ್ಬನ್ ಆ್ಯಂಡ್ ಫೋರ್ತ್ ಕಾರ್ಬನ್ ಆಟಮ್ ಹತ್ರ ಆ್ಯಸಿಡ್ ಗ್ರೂಪ್ ಇದೆ. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ಹಿಯರ್ ಫಸ್ಟ್ ಕಾರ್ಬನ್ ಆಟಮ್ ಆ್ಯಂಡ್ ಇಫ್ ಇಟ್ ಇಸ್ ಫೋರ್ ಕಾರ್ಬನ್ ಆಟಮ್, ದೆನ್ ದಿಸ್ ವಿಲ್ ಬಿ ವಾಟ್ ಸಿ ಓ ಓ ಹೆಚ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಸಿ ಓ ಹೆಚ್. ಇಫ್ ಯು ಆರ್ ಸ್ಟಾರ್ಟಿಂಗ್ ಒನ್ ಫ್ರಮ್ ಹಿಯರ್, then this will be the second carbon atom, it means it contains double bond. Now look at here, this is CH2, CH2 1, 2, 3, 4 correct. So now 1, 2, 3, so this needs one hydrogen, and here two carbon atoms is there, two carbon atoms nothing but, sorry dear students, yes, if you are taking here one carbon atom, this will be two, but sorry for this mistake. So now look at here, 1 carbon, 2 carbon, 3 carbon and 4 carbon, this will be the first carbon atom, and now this is second carbon atom, that is what COOH CH. clear? Next it will be what CH, and this will be COOH. artha agtide? CH single bond COOH,
If it is first carbon atom, then second carbon atom, third carbon atom, and this is fourth carbon atom. Clear? Now look at here, the name ALB what? There is no prefix, only root word and suffix is there. That's why the name is what? Total four carbon atoms, but, only but, hyphen. Second carbon atom atra in ide, that's why it is 2-ene and hyphen. First carbon atom and fourth carbon atom atra acid group kalide, that's why 1, 4. There are two acids, one group and two group, that's why the term is di. Suffix of the acid is what? Oic. Oic acid. So the name is what? But 2-ene, 1, 4 dioic acid. Isn't it? Id artha agide? But 2-ene, 1, 4 dioic acid anta karithivi. This is the structure and name of this molecule. Clear? So then next, come to the next one is alphabetical orders. Next one is what? Alphabetical orders. So alphabetical orders alli molecules galanna hege arrange madbeku, as you know that already gottide nimge. Fifth one is alphabetical order. Alphabetical, in alphabetical order alli yav tara arrangement nadiyutte. So alphabetical order alli neevu arrangement nortta hodre, now look at here. So total yavadadru on molecules na barkoli, I will use here 6 carbon atoms. 1, 2, 3, 4, 5, 6 carbon atoms. Total 6 carbon atoms. In that, just generally take it as C2H5 or CH2 single bond CH3. Then if you are going to take it is CH3 group, and then if it is COOH. As you know that number should be start from now, it will be what? CH3, this is two bonds is there, that's a H2, and this is hydrogen and this is H2, this is hydrogen because valence is satisfied actico. Dear student, this is first carbon atom, second carbon atom, because this is functional group, first allu hogbeku, second, and this is third, and this is fourth, and this is fifth, and this is sixth. Total 6 carbon atoms is there. This is a substituent and this will be also substituent. Clear? Now the molecule name will be what? First carbon atom illi irodrinda total 6 carbon atom ide, that's why hexan. Why it is hexan? There is no double bonds and single bonds, that's why AN hyphen. So this is the ethyl group at fourth position and methyl group at second position. As you know that according to alphabetical order, prefixes anna agli athwa yavade group anna baribekare first alphabetical alli yavadu barutte E, that's why the position is 4 ethyl hyphen. This is what second position alli methyl group attach agide, that's why 2 methyl hexan 4 ethyl 2 methyl. First position alli acid group present agide, that's why 1 oic acid. This will be the IUPAC name, hexan 4 ethyl 2 methyl 1 oic acid. Nodi name nodi takshane tumba bhaya agutte. ಏನು ಇಷ್ಟುದ್ದ ನೇಮ್ ಇದೆ ಅಂತ ಅಲ್ವಾ. ಸೊ ಬಟ್ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ವೆರಿ ಈಸಿ. ಸೊ ನೇಮನ್ನು ಬರಿಬೇಕಾದ್ರೆ ಅಥವಾ ಸ್ಟ್ರಕ್ಚರ್ಸ್ ನೇಮ್ ಕೊಟ್ಟಾಗ ಅದನ್ನು ಸ್ಟ್ರಕ್ಚರ್ ಬರಿಬೇಕಾದ್ರೆ ಫಸ್ಟ್ ರೂಟ್ ವರ್ಡ್ ಎಷ್ಟಿದೆ ಅಷ್ಟು ಕಾರ್ಬನ್ ಆಟಮ್ ಬರ್ಕೊಳ್ಳಿ. ನೆಕ್ಸ್ಟ್ ಫಂಕ್ಷನಲ್ ಗ್ರೂಪು ಯಾವ ಪೊಸಿಷನಲ್ಲಿ ಇದೆ ಫಸ್ಟ್ ನೋಡ್ಕೊಳ್ಳಿ. ಇಫ್ ಇಟ್ ಈಸ್ ಫಸ್ಟ್ ಪೊಸಿಷನ್, ಡೈರೆಕ್ಟಾಗಿ ಅದನ್ನು ಪೊಸಿಷನ್ ಫಸ್ಟ್ ಪೊಸಿಷನ್ ಫಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಕಾರ್ಬನ್ಸ್ ಹೈಡ್ರೋಜನ್ ವೇಲೆನ್ಸ್ನ ಸ್ಯಾಟಿಸ್ಫೈಡ್ ಮಾಡ್ತಾ ಬನ್ನಿ. ಪ್ರಿಫಿಕ್ಸಸ್ ಯಾವುದನ್ನು ಕೊಟ್ಟಿದ್ದಾರೆ, ಎಷ್ಟನೇ ಲೊಕ್ಯಾಂಟಲ್ಲಿ ಪ್ರಿಫಿಕ್ಸಸ್ನ ಕೇಳಿದ್ದಾರೆ, ಅಲ್ಲಿ ಪ್ರಿಫಿಕ್ಸಸ್ನ ಲೊಕ್ಯಾಂಟಲ್ಲಿ ಫಸ್ಟ್ ರೆಪ್ರೆಸೆಂಟ್ ಮಾಡ್ಕೊಳ್ಳಿ. ವೆರಿ ಈಸಿ, ತುಂಬ ಡಿಫಿಕಲ್ಟ್ ಅಂತೂ ಇಲ್ಲವೇ ಇಲ್ಲ ಇದನ್ನು. ಇಫ್ ಇಟ್ ಈಸ್ ಇನ್ ಬಾಂಡ್ ಲೈನ್ ಫಾರ್ಮುಲಾ, ವಾಟ್ ವಿಲ್ ಬಿ ದ ಸ್ಟ್ರಕ್ಚರ್? ಇದನ್ನೇ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಬರೆಯೋದಾದರೆ ಸ್ಟ್ರಕ್ಚರ್ ಏನಾಗಿರುತ್ತೆ? ಟೋಟಲ್ 6 ಕಾರ್ಬನ್ ಆಟಮ್ ಇಸ್ ದೇರ್, ದಟ್ಸ್ ವೈ ನಾವು ಲುಕ್ ಅಟ್ ಹಿಯರ್. ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ 1 carbon, 2 carbon, 3 carbon, 4 carbon, 5 carbon, ಆ್ಯಂಡ್ ನನ್ 6 ಕಾರ್ಬನ್ ಆಟಮ್ನಲ್ಲಿ ಏನಿದೆ? COOH ಇದೆ. ಕ್ಲಿಯರ್? ಸೊ ನಾವು ಲುಕ್ ಅಟ್ ಹಿಯರ್ 1, 2, 3, 4, 5, 6 ಕಾರ್ಬನ್ ಆಟಮ್. ಸೊ 1, 2, 3, 4, 5, 6 ಕಾರ್ಬನ್ ಆಟಮ್ನಲ್ಲಿ COOH ಇದೆ. ಅಟ್ ಸೆಕೆಂಡ್ ಪೊಸಿಷನ್ CH3 ಅಟ್ಯಾಚ್ ಇದೆ, ದಟ್ಸ್ ವೈ ಸೆಕೆಂಡ್ ಪೊಸಿಷನ್, ಫಸ್ಟ್ ಪೊಸಿಷನ್ ನಥಿಂಗ್ ಬಟ್ ಸೆಕೆಂಡ್ ಪೊಸಿಷನ್, ಇದು CH3. ಒಂದು ಬಾಂಡ್ ಬರೆದ್ರೆ ಏನರ್ಥ? ಈ ಎಡ್ಜಲ್ಲಿ ಏನಿದೆ ಅಂತ ಅರ್ಥ, CH3 ಅರ್ಥ. ಸೊ ನೆಕ್ಸ್ಟ್ ಫೋರ್ತ್ ಪೊಸಿಷನಲ್ಲಿ CH2 CH3 ಇದೆ, ನಥಿಂಗ್ ಬಟ್ ಈಥೈಲ್ ಗ್ರೂಪ್ ಇದೆ. ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್ ಆ್ಯಂಡ್ ಫೋರ್ತ್ ಪೊಸಿಷನ್, ಈ ಪೊಸಿಷನ್ ಏನು ಬರಿಬೇಕು ನೀವು? ಹೀಗೆ ಬರಿಬೇಕು. ವೈ ಇಟ್ ಈಸ್ ಲೈಕ್ ದಿಸ್? ಬಿಕಾಸ್ ದೇರ್ ಆರ್ ಟೂ ಬಾಂಡ್ಸ್ ಇಸ್ ದರ್, ಇಟ್ ನೀಡ್ಸ್ ವಾಟ್? ಮೋರ್ ಟೂ ಮೋರ್ ಹೈಡ್ರೋಜನ್, ದಟ್ಸ್ ವೈ ಇಟ್ ಈಸ್ CH2.
ಆ್ಯಂಡ್ ದಿಸ್ ಎಡ್ಜ್ ಬಿಕಮ್ಸ್ ಸಿ ಹೆಚ್ 3. ಸೊ ನೀವು ಇದನ್ನು ಈ ಥರನೂ ಬರಿಬೋದು ಅಥವಾ ಇದಕ್ಕೆ ತಕ್ಕ ಹಾಗೆ ಬರೀತೀರಾ ಅಂತ ಅಂದರೆ ಡೌನ್ವರ್ಡ್ಸಲ್ಲಿ ಈ ಗ್ರೂಪ್ ಇದೆ, ಅಪ್ವರ್ಡ್ಸಲ್ಲಿ ಏನಿದೆ ಸಿ ಹೆಚ್ 3 ಇದೆ ಅಂತ ಅಂದರೆ ಎರಡೂ ಕರೆಕ್ಟ್ ಫಾರ್ಮ್, ಯಾವುದಾದ್ರೂ ಫಾರ್ಮಲ್ಲಿ ನೀವು ಬರಿಬೋದು. ನಾ ಲುಕ್ ಅಟ್ ಹೇರ್, ಇಟ್ ವಿಲ್ ಬಿ ವಾಟ್, ದಿಸ್ ಇಸ್ ವಾಟ್ ಐ ಮೀನ್ ವಾಟ್ ದಿಸ್ ಇಸ್ ಸಿ ಹೆಚ್ ಗ್ರೂಪ್ ಆಗುತ್ತೆ. ಸಿ ಹೆಚ್ ಗ್ರೂಪನ್ನು ಜನರಲಿ ದಿಸ್ ವಿಲ್ ಬಿ ವಾಟ್ ಲೈಕ್ ದಿಸ್, 1, 2, 3, 4, 5, 6. ದಿಸ್ ವಿಲ್ ಬಿ ಸಿ ಒ ಹೆಚ್ ಆ್ಯಂಡ್ ದಿಸ್ ವಿಲ್ ಬಿ ಸಿ ಹೆಚ್ 3 ಆ್ಯಂಡ್ 1, 2, 3, 4th. ಫೋರ್ತ್ ಪೊಸಿಷನ್ ಅಲ್ವಾ, ಫೋರ್ತ್ ಪೊಸಿಷನಲ್ಲಿ ಏನು ಬರುತ್ತೆ, ಹೀಗೆ ಬರೆದು ಹೀಗೆ ಬರೀರಿ, ಲೈಕ್ ದಿಸ್ ಫಾರ್ಮುಲಾ ಸೇಮ್ ಈ ಮಾಲಿಕ್ಯೂಲ್ ಆಯಿತು. ಸಿಮಿಲರ್ ಟು ಇದನ್ನು ಬಾಂಡ್ ಲೈನ್ ಫಾರ್ಮುಲಾ ಅಂತ ಕರೀತಾರೆ ಆ್ಯಂಡ್ ದಿಸ್ ಇಸ್ ಕಂಡೆನ್ಸ್ಡ್ ಫಾರ್ಮುಲಾ ಅಂತ ಕರೀತಾರೆ. ದಿಸ್ ಇಸ್ ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅರ್ಥ ಆಗಿದೆ ಅಲ್ವಾ. ಸೊ ಹಾಗಾದರೆ ಕಮ್ ಟು ದ ನೆಕ್ಸ್ಟ್ ಒನ್ ಈಸ್ ಲಾಸ್ಟ್ ಒನ್, ಸಿಕ್ಸ್ತ್ ಒನ್. ವಾಟ್ ಇಸ್ ದ ಸಿಕ್ಸ್ತ್ ರೂಲ್? ಸಿಕ್ಸ್ತ್ ರೂಲ್, ಮಲ್ಟಿ ಫಂಕ್ಷನಲ್ ಗ್ರೂಪ್ಸ್ಗಳು ಬಂದರೆ ಏನಾಗುತ್ತೆ? ಸಿಕ್ಸ್ತ್ ಗ್ರೂಪ್ ಏನು ಹೇಳ್ತಾರೆ, ಮಲ್ಟಿ ಫಂಕ್ಷನ್ ಗ್ರೂಪ್, ನಥಿಂಗ್ ಬಟ್ ಮೋರ್ ದೆನ್ ಒನ್ ಫಂಕ್ಷನಲ್ ಗ್ರೂಪ್ ಬಂದರೆ ಮಾಲಿಕ್ಯೂಲ್ಸ್ಗಳನ್ನು ಹೇಗೆ ಬರಿಬೇಕಾಗುತ್ತೆ, ಮಲ್ಟಿ ಫಂಕ್ಷನ್. ಕ್ರಾಸ್ ದಿಸ್ ಒನ್ ಆಲ್ಫಾಬೆಟಿಕಲ್ ಆರ್ಡರ್, ಇದು ರೂಲ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಂಟ್ಸ್ ಆರ್ ಡಿಫ್ರೆಂಟ್ ಫಂಕ್ಷನ್ ಗ್ರೂಪ್ಸ್ ಆರ್ ಅಟ್ಯಾಚ್ ಟು ದ ಪೇರೆಂಟ್ ಚೈಲ್ಡ್, ದ ಆಲ್ಫಾಬೆಟಿಕಲ್ ಆರ್ಡರ್ ಆಫ್ ದ ನೇಮ್ಸ್ ಆಫ್ ದ ಸಬ್ಸ್ಟಿಟ್ಯೂಂಟ್ಸ್ ಇಸ್ ಫಾಲೋಡ್ ಬೈ ವಾಟ್, ಡೈ ಟ್ರೈ ಟೆಟ್ರಾ ಆ್ಯಕ್ಚುಲಿ ಆಗಬೇಕು, ಬಟ್ ಹಿಯರ್ ಆಗೋದಿಲ್ಲ ಬಿಕಾಸ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಂಟ್ಸ್ ಆರ್ ಡಿಫ್ರೆಂಟ್ ಫಂಕ್ಷನ್ ಗ್ರೂಪ್ಸ್ ಇಸ್ ದೇರ್. ಸೊ ಕಮ್ ಟು ದ ನೆಕ್ಸ್ಟ್ ಒನ್ ಈಸ್ ಫಂಕ್ಷನ್ ಗ್ರೂಪ್, ದಟ್ ಈಸ್ ದ ಸಿಕ್ಸ್ತ್ ಒನ್ ರೂಲ್, ನೇಮಿಂಗ್ ಆಫ್ ಪಾಲಿ ಫಂಕ್ಷನಲ್ ಗ್ರೂಪ್. ಪಾಲಿ ನಥಿಂಗ್ ಬಟ್ ವಾಟ್, ಮೆನಿ ಮೆನಿ ಫಂಕ್ಷನ್ ಗ್ರೂಪ್ಸ್, ಬೇರೆ ಬೇರೆ ಮೋರ್ ದೆನ್ 2 or 3 ಫಂಕ್ಷನ್ ಗ್ರೂಪ್ಸ್ ಇದ್ದರೆ ನೇಮ್ ನಾಮಿನ್ಕ್ಲೇಚರ್ ಹೇಗೆ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನಾವು ಲುಕ್ ಅಟ್ ಹಿಯರ್, ಸಿ ಹೆಚ್ 3 ಸಿಂಗಲ್ ಬಾಂಡ್ ಸಿ ಹೆಚ್ ಸಿಂಗಲ್ ಬಾಂಡ್ ಸಿ ಓ ಓ ಹೆಚ್ ಕ್ಲಿಯರ್, ದೆನ್ ಹಿಯರ್ ಓ ಹೆಚ್ ಗ್ರೂಪ್. ಸೊ ಈ ಥರ ಗ್ರೂಪ್ಗಳು ಬಂದಾಗ ಯು ಪಿ ಸಿ ನಾಮಿನ್ಕ್ಲೇಚರ್ ಹೇಗೆ ಕೊಡ್ತೀರಾ? ಬಿಕಾಸ್ ಬೋತ್ ಆರ್ ವಾಟ್, ಫಂಕ್ಷನಲ್ ಗ್ರೂಪ್. ಸೊ ಫಂಕ್ಷನಲ್ ಗ್ರೂಪ್ ನಿಯರೆಸ್ಟ್ ಕಾರ್ಬನ್ ಆಟಮ್ಸ್ ಗೆಟ್ಸ್ ದ ಲೋಯೆಸ್ಟ್ ನಂಬರ್. ಸೊ ಹಿಯರ್ ಓ ಹೆಚ್ ಫಂಕ್ಷನ್ ಗ್ರೂಪ್, ದೆನ್ ಇಟ್ ಗೆಟ್ಸ್ ದ 1 and this is 2 and this is 3. ಬಟ್ ದಿಸ್ ಇಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಸೊ ಇನ್ಕ್ಲೂಡ್ ಆಫ್ ಕಾರ್ಬನ್ನ, ಈ ಆ್ಯಸಿಡ್ ಗ್ರೂಪ್ನ ಕಾರ್ಬನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ನಾವ್ ಇಟ್ ಬಿಕಮ್ಸ್ 1, 2 and 3. ಸೊ ಈ ಥರ ಕನ್ಫ್ಯೂಷನ್ಸ್ನ ಓವರ್ಕಮ್ ಮಾಡಲಿಕ್ಕೆ ಐ ಪಿ ಸಿ ಸಿಸ್ಟಮ್ ಅವ್ರು ಏನು ಮಾಡ್ತಾರೆ ಅಂದರೆ, ದೇ ಗಿವ್ ದ ಫಂಕ್ಷನಲ್ ಗ್ರೂಪ್ ಪ್ರಿಯಾರಿಟಿ ಟು ಸಮ್ ಫಂಕ್ಷನಲ್ ಗ್ರೂಪ್ ಮಾಲಿಕ್ಯೂಲ್ಸ್. ಕೆಲವೊಂದು ಮಾಲಿಕ್ಯೂಲ್ಸ್ಗಳಿಗೆ ಪ್ರಿಯಾರಿಟಿನ ಕೊಡ್ತಾ ಹೋಗ್ತಾರೆ. ಇಫ್ ಅ ಮಾಲಿಕ್ಯೂಲ್ಸ್ ಕಂಟೆಂಟ್ಸ್ ಮೆನಿ ಫಂಕ್ಷನಲ್ ಗ್ರೂಪ್ ಆರ್ ಪಾಲಿಫಂಕ್ಷನಲ್ ಗ್ರೂಪ್ ಮಾಲಿಕ್ಯೂಲ್, ದೆನ್ ದಿಸ್ ಶುಡ್ ಬಿ ಫಾಲೋಡ್ ಬೈ ದ ನೇಮ್. ನೇಮ್ ಕೊಡೋಂಥವ್ರು ಫಾಲೋ ಮಾಡಬೇಕಾಗಿರುತ್ತೆ. ಸಿ ಒ ಓ ಹೆಚ್ ದಟ್ ಈಸ್ ಗ್ರೇಟರ್ ದನ್ ಎಸ್ ಒ 3 ಹೆಚ್ ದಟ್ ಈಸ್ ಗ್ರೇಟರ್ ದನ್ ಸಿ ಒ ಆರ್ ಸಿ ಒ ಸಿ ಎಲ್ ಸಿ ಒ ಎನ್ ಎಚ್ 2 ಸಿ ಎನ್ ಸಿ ಎಚ್ ಓ ಸಿ ಒ ಓ ಹೆಚ್ ಎನ್ ಎಚ್ 2 ಸಿ ಡಬಲ್ ಬಾಂಡ್ ಸಿ ಸಿ ಟ್ರಿಪಲ್ ಬಾಂಡ್ ಸಿ ಹ್ಯಾಲೋ ಗ್ರೂಪ್ ಆ್ಯಂಡ್ ನೈಟ್ರೋ ಗ್ರೂಪ್ ಆ್ಯಂಡ್ ಆಲ್ಕಲ್ ಗ್ರೂಪ್. ಯಸ್ ಸ್ಟೂಡೆಂಟ್, ರಿಮೆಂಬರ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್, ಕೀಪ್ ಇಟ್ ಯುವರ್ ಮೈಂಡ್. ಸೊ ಸಿ ಒ ಓ ಹೆಚ್ ಬಂದಾಗ ಯಾವುದೇ ಒಂದು ಮಾಲಿಕ್ಯೂಲ್ನ ಸಿ ಒ ಹೆಚ್ ಬಂತು ಅಂದರೆ ಫಸ್ಟ್ ಪ್ರಿಯಾರಿಟಿ ಗೋಸ್ ಟು ದಟ್ ಕಾರ್ಬನ್ ಆಟಮ್, ದೆನ್ 2 and then 3. ಅರ್ಥ ಆಗ್ತಿದೆ? ಸೊ ನಾವ್ ದಿಸ್ ಓ ಹೆಚ್ ಬಿಕಮ್ಸ್ ವಾಟ್, ಪ್ರಿಫಿಕ್ಸ್. ಪ್ರಿಫಿಕ್ಸ್ ಆಗಿ ಇದನ್ನು ನಾವು ಯೂಸ್ ಮಾಡಬೇಕು. ನಥಿಂಗ್ ಬಟ್ ಇಟ್ ಈಸ್ ಸಬ್ಸ್ಟಿಟ್ಯೂಯೆಂಟ್, ಸಬ್ಸ್ಟಿಟ್ಯೂಯೆಂಟ್, ಸಬ್ಸ್ಟಿಟ್ಯೂಯೆಂಟ್. ಸೊ ಫಂಕ್ಷನ್ ಗ್ರೂಪ್ ಪ್ರಿಯಾರಿಟಿಲಿ ಯಾವುದು ಮೊದಲನೇ ಸ್ಥಾನ ಬರುತ್ತೆ ಅದನ್ನು ನಾವು ಏನಾಗಿ ಯೂಸ್ ಮಾಡ್ಕೋತೀವಿ, ಸಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಯಾವುದು ಸೆಕೆಂಡ್ ಪ್ರಿಯಾರಿಟಿನ ಹೊಂದಿರುತ್ತೆ ದಟ್ ವಿಲ್ ಬಿಕಮ್ ಸಬ್ಸ್ಟಿಟ್ಯೂಯೆಂಟ್ ಆರ್ ಪ್ರಿಫಿಕ್ಸ್. ಆ್ಯಸ್ ಅ ನೋ ದಟ್ ಆಲ್ಕೋಹಾಲ್ ಸಫಿಕ್ಸ್ ನಾವೇನಾಗಿ ಯೂಸ್ ಮಾಡ್ತೀವಿ, ಓಯಲ್ ಆಗಿ ಯೂಸ್ ಮಾಡ್ತೀವಿ. ಪ್ರಿಫಿಕ್ಸ್ ಆಗಿ ಯೂಸ್ ಮಾಡೋದಾದ್ರೆ ಇದನ್ನು ಏನಂತ ಯೂಸ್ ಮಾಡ್ತೀವಿ, ದಟ್ ಈಸ್ ಹೈಡ್ರಾಕ್ಸಿ. ಸೊ ಆಲ್ರೆಡಿ ನಾನು ಈ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ಗಳ ಬಗ್ಗೆ ಹೇಳಿರ್ಬೇಕಾದ್ರೆ ಹೇಳಿದ್ದೀನಿ. ನಾವು ದ ಐ ಯು ಪಿ ಸಿ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್, ವಾಟ್ ವಿಲ್ ಬಿ ದ ಐ ಯು ಪಿ ಸಿ ನೇಮ್? ಸೆಕೆಂಡ್ ಪೊಸಿಷನಲ್ ಓ ಹೆಚ್ ಗ್ರೂಪ್ ಅಟ್ಯಾಚ್ ಆಗಿದೆ, ದಟ್ಸ್ ವೈ ದಿಸ್ ಇಸ್ 2 hydroxy. ಟೂ ಹೈಡ್ರಾಕ್ಸಿ ನಲುಕಟ್ಟಿಯ 1, 2, 3 ಕಾರ್ಬನ್ ಐಟಮ್ ಇಸ್ ದೇರ್, ಪ್ರೋಪ್ಯಾನ್ ಆಗುತ್ತೆ. ದೆನ್ ಫಸ್ಟ್ ಪೊಸಿಷನಲ್ಲಿ ಆ್ಯಸಿಡ್ ಗ್ರೂಪ್ ಇದೆ, ದಟ್ಸ್ ವೈ ದಿಸ್ ಇಸ್ ಓಯಿಕ್ ಆ್ಯಸಿಡ್, ಪ್ರೋಪನೋಯಿಕ್ ಆ್ಯಸಿಡ್. ದಟ್ ಈಸ್ ವಾಟ್ ಪ್ರೋಪನೋಯಿಕ್ ಆ್ಯಸಿಡ್, ಪ್ರೋಪನೋಯಿಕ್ ಆ್ಯಸಿಡ್. ಸೊ ದಿಸ್ ಇಸ್ ದ ಐ ಯು ಪಿ ಸಿ ನೇಮ್ ಆಫ್ ದ ಮಾಲಿಕ್ಯೂಲ್. ನೋಡಿ, ಫಂಕ್ಷನಲ್ ಗ್ರೂಪ್ 2 or 3 ಫಂಕ್ಷನಲ್ ಗ್ರೂಪ್ ಬಂದಾಗ ಪ್ರಿಯಾರಿಟಿ ಪ್ರಕಾರ ಯಾವುದೇ ಫಸ್ಟ್ ಪ್ರಿಯಾರಿಟಿ ಹೋಗಬೇಕು ಅದಕ್ಕೆ ಹೋದರೆ ರಿಮೈನಿಂಗ್ ಒಂದು ಫಂಕ್ಷನಲ್ ಗ್ರೂಪ್ ಏನಾಗಿರುತ್ತೆ, ಸಬ್ಸ್ಟಿಟ್ಯೂಯೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ನಮಗೆ? ಟ್ರೂ ದಿಸ್ ಫಾರ್ಮ್. ಅರ್ಥ ಆಗ್ತಿದ್ದಲ್ವ ಸರ್, ಇದೇ ಫಂಕ್ಷನ್ ಗ್ರೂಪಿಗೆ ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಯಾಕೆ ಕೊಡಬಾರ್ದು ಅಂತಂದರೆ, ಸೊ ಐ ಯು ಪಿ ಸಿ ಯು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಅರೇಂಜ್ ಮಾಡಿದ್ದಾರೆ. ಫಾಲೋ ದಟ್ ಅರೇಂಜ್ಮೆಂಟ್, ಯು ವಿಲ್ ಗೆಟ್ ದ ಆನ್ಸರ್, ದಟ್ ಈಸ್ ಐ ಯು ಪಿ ಸಿ ನೇಮ್. ಕ್ಲಿಯರ್? ಸೊ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್, ಅದರ್ ನೇಮ್ ಈಸ್ ವಾಟ್? ಲ್ಯಾಕ್ಟಿಕ್ ಆ್ಯಸಿಡ್. ನಮ್ಮ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್, ಅದರ್ ನೇಮ್ ಈಸ್
ಲ್ಯಾಕ್ಟಿಕ್ ಆ್ಯಸಿಡ್. ಈ ಮಾಲಿಕ್ಯೂಲಿಗೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಲ್ಯಾಕ್ಟಿಕ್ ಆ್ಯಸಿಡ್ ಅಂತಲೂ ಕರಿತೀವಿ. ಡಿ ಸ್ಟೂಡೆಂಟ್ಸ್, ಆ್ಯಸ್ ನೋ ದಟ್ ದಿಸ್ ಕೈಂಡ್ ಆಫ್ ಮಾಲಿಕ್ಯೂಲ್ ಕೆನ್ ಬಿ ರಿಟರ್ನ್ ಇನ್ ವಾಟ್ ಇಸ್ ದಟ್ ಬಾಂಡ್ ಲೈನ್ ಫಾರ್ಮುಲಾ. ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಈ ಥರ ಮಾಲಿಕ್ಯೂಲ್ನ ಬರೀಬೋದು. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಸಿ ಹೆಚ್ 3, ಕ್ಲಿಯರ್? ದೆನ್ ದಿಸ್ ಇಸ್ ಸಿ ಹೆಚ್ ಆ್ಯಂಡ್ ದಿಸ್ ಇಸ್ ಸಿ ಓ ಓ ಹೆಚ್. ಸೊ ದಿಸ್ ಇಸ್ ಸಿ ಓ ಓ ಹೆಚ್ ಆ್ಯಂಡ್ ದಿಸ್ ವಿಲ್ ಬಿ ಓ ಹೆಚ್. ಇದೇ ಮಾಲಿಕ್ಯೂಲ್ನ ಆಗಲೇ ಬರ್ದಿದೆಯೇನು? ಸಿ ಹೆಚ್ 3 ಸಿಂಗಲ್ ಬಾಂಡ್, ಸಿ ಹೆಚ್ ಸಿಂಗಲ್ ಬಾಂಡ್, ಓ ಹೆಚ್ ಸಿಂಗಲ್ ಬಾಂಡ್, ಸಿ ಓ ಓ ಹೆಚ್. This is a type of condensed formula and this is bond line formula. Bond line structure and this is condensed structure. Where in bond line structure alli now baribekagirudu only functional group galana matra mention madbeku. Remaining group galana now mention madabardu. That is CH3. This end represents what? CH3. Because one valency is there, carbon is there. Prati end alli enirutte? Carbon irutte. Illi more hydrogen ide, aa more hydrogen illi irutte ankobek. Now 1 2 3 3 ಹೈಡ್ರೋಜನ್ ಅಂಡ್ 3 ವೆಲೆನ್ಸಿ ಇಸ್ ದೇರ್ ಫಾರ್ ಕಾರ್ಬನ್. ಈ ಎಡ್ಜಲ್ಲಿ ಏನಿರುತ್ತೆ? ಕಾರ್ಬನ್ ಇರುತ್ತೆ. ಇಟ್ ನೀಡ್ಸ್ ಒನ್ ಮೋರ್ ಹೈಡ್ರೋಜನ್, ಆ ಹೈಡ್ರೋಜನಲ್ಲಿ ಇರುತ್ತೆ, ಬಟ್ ಅದನ್ನು ನಾವು ರೆಪ್ರೆಸೆಂಟ್ ಮಾಡೋದಿಲ್ಲ. ದಿಸ್ ಇಸ್ ವಾಟ್ ಪಾಲಿಫಂಕ್ಷನ್ ಗ್ರೂಪ್ನ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಹೇಗೆ ಬರೆಯೋದು? ನಾವು ವಾಟ್ ಇಸ್ ಪಾಲಿಫಂಕ್ಷನಲ್ ಗ್ರೂಪ್? ಲುಕಟ್ ದೇರ್, ವೆನ್ ಅ ಕಾಂಪೌಂಡ್ ಕಂಟೈನ್ಸ್ ಟೂ ಆರ್ ಮೋರ್ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್, ಒನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಇಸ್ ಸೆಲೆಕ್ಟೆಡ್ ಆಸ್ ಪ್ರಿನ್ಸಿಪಲ್ ಫಂಕ್ಷನ್ ಗ್ರೂಪ್, ದ ರಿಮೈನಿಂಗ್ ಫಂಕ್ಷನ್ ಗ್ರೂಪ್ಸ್ ಆರ್ ಟ್ರೀಟೆಡ್ ಆಸ್ ಸಬ್ಸ್ಟಿಟ್ಯೂಯೆಂಟ್ಸ್. ನಾನು ಅದರ ಬಗ್ಗೆ ಹೇಳಿದೆ. ಸೊ ನೆಕ್ಸ್ಟ್ ಒನ್ ಇಸ್ ಲುಕಟ್ ಹಿಯರ್, 2 ಹೈಡ್ರಾಕ್ಸಿ ಪ್ರೊಪ್ಯಾನ್ 1 ಒಯಿಕ್ ಆ್ಯಸಿಡ್, ಇದನ್ನು ನಾನು ಈಗ ಬರೆದಿದ್ದೆ ನಿಮಗೆ. ನೆಕ್ಸ್ಟ್ 7 ಹೈಡ್ರಾಕ್ಸಿ ಹೆಪ್ಟ್ಯಾನ್ 2-1 ಅಂತ ಕೊಡ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ವೈಲ್ ಯು ಆರ್ ರೈಟಿಂಗ್ ದ ಸ್ಟ್ರಕ್ಚರ್ ಫಾರ್ ಮಾಲಿಕ್ಯೂಲ್ಸ್, ಜಸ್ಟ್ ಫೋಕಸ್ ಆನ್ ದ ರೂಟ್ ವರ್ಡ್. ವಾಟ್ ಇಸ್ ದಟ್? ಹೆಪ್ಟ್, ಹೆಪ್ಟ್ಯಾನ್ ಅಂತ ಕೊಟ್ಟಿದೆ. ಹೆಪ್ಟ್ ನಥಿಂಗ್ ಬಟ್ 7 ಕಾರ್ಬನ್ ಐಟಮ್ಸ್, 1, 2, 3, 4, 5, ದ್ಯಾನ್ 6 ಆ್ಯಂಡ್ 7. ಸೊ ನೆಕ್ಸ್ಟ್ 7 ಕಾರ್ಬನ್ ಐಟಮ್ಸ್ ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಫೋಕಸ್ ಮಾಡಬೇಕು ನೀವು ಅಂತಂದರೆ, ದಟ್ ಈಸ್ ಓ ಎನ್ ಇ. ಅಂದರೆ ಸಫಿಕ್ಸ್ ಎಲ್ಲಿದೆ? ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಇದೆ. ಸಫಿಕ್ಸ್ ನಥಿಂಗ್ ಬಟ್ ಓ ಎನ್ ಇ, ನಥಿಂಗ್ ಬಟ್ ಡಬಲ್ ಬಾಂಡ್ ಓ. ಸೊ ಸಿ ಡಬಲ್ ಬಾಂಡ್ ಓ, ಇಫ್ ಇಟ್ ಈಸ್ ಸಫಿಕ್ಸ್ ದೆನ್ ದ ಟರ್ಮ್ ಈಸ್ ಓ ಎನ್ ಇ. ಇಫ್ ಇಟ್ ಈಸ್ ಪ್ರಿಫಿಕ್ಸ್ ದ ಟರ್ಮ್ ವಿಲ್ ಬಿ ಆಕ್ಸೋ. ಲೈಕ್ ಓ ಹೆಚ್, ಓ ಹೆಚ್ ಸಫಿಕ್ಸ್ ಆದರೆ ಏನಾಗುತ್ತೆ? ಓ ಎಲ್ ಆಲ್ಕೋಹಾಲ್ ಆಗುತ್ತೆ. ಪ್ರಿಫಿಕ್ಸ್ ಆದರೆ ಏನಾಗುತ್ತೆ? ಹೈಡ್ರಾಕ್ಸಿ ಆಗುತ್ತೆ. ನಾವು ಫಸ್ಟ್ ಸೆಕೆಂಡ್ ಪೊಸಿಷನಲ್ಲಿ ಏನಿದೆ? ಓ ಎನ್ ಇ ಇದೆ. 7 ಪೊಸಿಷನಲ್ಲಿ ಏನಿದೆ? ಹೈಡ್ರಾಕ್ಸಿ ಇದೆ. ನೌ ಇಟ್ ಗೆಟ್ 1, 2, ಅಕಾರ್ಡಿಂಗ್ ಟು ಫಂಕ್ಷನಲ್ ಗ್ರೂಪ್ ಪ್ರಿಯಾರಿಟಿ, ಇಟ್ ಈಸ್ ಇಟ್ ವಿಲ್ ಕಮ್ ಫಸ್ಟ್ ಆ್ಯಂಡ್ ದೆನ್ ಆಲ್ಕೋಹಾಲ್. 1, 2, 3, ದೆನ್ ದಿಸ್ ಇಸ್ 4, 5, 6 ಆ್ಯಂಡ್ 7. ದೇ ಟೋಲ್ಡ್ ದಟ್ 7, ದಟ್ ಈಸ್ ಹೆಪ್ಟ್ ಕೊಟ್ಟಿದ್ದಾರೆ. ಸೊ ಈ ಕಾರ್ಬನ್ ಆಟಮಿಗೆ ಏನು ಅಟ್ಯಾಚ್ ಆಗಿರುತ್ತೆ? ಆಲ್ಕೋಹಾಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಲೆಟ್ ಇಟ್ ಬಿ ಓ ಹೆಚ್ ಆರ್ ಹೆಚ್ ಓ. ಓಕೆ, ಸೊ ಆ್ಯಕ್ಚುಲಿ ಓ ಹೆಚ್ ಬರೀಬೇಕು ಬಿಕಾಸ್ ವೇಲೆನ್ಸ್ ಇಸ್ ಸ್ಯಾಟಿಸ್ಫೈಡ್. ಇಗೆ ನಾವು ಲುಕಟ್ ಹಿಯರ್, 7 ಹೈಡ್ರಾಕ್ಸ್, ದೆನ್ ದಿಸ್ ವಿಲ್ ಬಿ ಗೆಟ್ 2 ಹೈಡ್ರೋಜನ್, ದಿಸ್ ವಿಲ್ ಗೆಟ್ 2 ಹೈಡ್ರೋಜನ್. ವೇಲೆನ್ಸ್ ಸ್ಯಾಟಿಸ್ಫೈಡ್ ಆಗಬೇಕಂದ್ರೆ ಇಲ್ಲಿ ಹೈಡ್ರೋಜನ್ ಬರೀಬೇಕು ಆ್ಯಂಡ್ ಇಟ್ ಬಿಕಮ್ಸ್ ಸಿ ಹೆಚ್ 3. ಕ್ಲಿಯರ್? ದ ನೇಮ್ ಇಸ್ ವಾಟ್? 7 ಹೈಡ್ರಾಕ್ಸಿ. ದ ನೇಮ್ ವಿಲ್ ಬಿ 7 ಹೈಡ್ರಾಕ್ಸಿ ಹೆಪ್ಟ್ಯಾನ್. ಹೆಪ್ಟ್ಯಾನ್ ಸೆಕೆಂಡ್ ಪೊಸಿಷನ್ನಲ್ಲಿ ಕೀಟೋನ್ ಗ್ರೂಪ್ ಇದೆ, ದಟ್ಸ್ ವೈ ದ ನೇಮ್ ಈಸ್ ಓ ಎನ್ ಇ. 7 ಹೈಡ್ರಾಕ್ಸಿ ಹೆಪ್ಟ್ಯಾನ್ 2-1, ದಟ್ ಈಸ್ ದ ಐ ಯು ಪಿ ಸಿ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಕ್ಲಿಯರ್? ಸೊ ಸಿಮಿಲರ್, ನೀವು ಯಾವುದೇ ಮಾಲಿಕ್ಯೂಲ್ನ ಹುಡ್ಕೊಡ್ಲಿ, ಸೊ ಐ ಯು ಪಿ ಸಿ ನೇಮ್ ಬರೆಯೋದನ್ನು ಕಲಿಬೇಕು. ನಾವು ಇಫ್ ದೇ ಆಸ್ಕ್ ದಿಸ್ ಮಾಲಿಕ್ಯೂಲ್ ಇನ್ ಬಾಂಡ್ ಲೈನ್ ಫಾರ್ಮುಲಾ, ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಇದನ್ನು ಕೊಟ್ಟರೆ ಹೇಗೆ ಕೊಡ್ತಾರೆ? ನಾವು ಲುಕಟ್ ಹಿಯರ್, ಓ ಹೆಚ್ ಸಿಂಗಲ್ ಬಾಂಡ್, 2, 3, 4, 5, 6, 7. ಕ್ಲಿಯರ್? ಸೊ ಫಸ್ಟ್ ಕಾರ್ಬನ್ ಆಟಮ್, ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ಏನು ಕೊಟ್ಟಿರ್ತಾರೆ? ಓನ ಕೊಟ್ಟಿರ್ತಾರೆ. ನಾ ದಿಸ್ ಇಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್, ಫಿಫ್ತ್, ಸಿಕ್ಸ್ತ್, 7th ಕಾರ್ಬನ್ ಆಟಮ್ ಹತ್ರ ಓ ಹೆಚ್ ಗ್ರೂಪ್ ಅಟ್ಯಾಚ್ ಆಗಿದೆ. ಇದು ಈ ಮಾಲಿಕ್ಯೂಲ್ನ ಕೊಟ್ಬಿಟ್ಟು ರೈಟ್ ದ ಐ ಪಿ ಸಿ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಅಂತ ಕೇಳ್ತಾರೆ. ಅರ್ಥ ಆಗ್ತದೆ? ಐ ಪಿ ಸಿ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಅಂತ ಅವ್ರು ಏನಾದರೂ ಕೇಳಿದ್ರು ಅಂದರೆ, ಫಸ್ಟ್ ನೀವು ಈ ಫಾರ್ಮುಲಾದಲ್ಲಿ ನೆನ್ಪಿಟ್ಕೋಬೇಕು, ಆಲ್ಕೋಹಾಲ್ ಇದೆ ಆ್ಯಂಡ್ ದೆನ್ ಕೀಟೋನ್ ಇಸ್ ದೇರ್. ಸೊ ಕೀಟೋನ್, ದಟ್ ಈಸ್ ಇಟ್ ಗೆಟ್ಸ್ ಅ ಫಸ್ಟ್ ಪ್ರಿಯಾರಿಟಿ. ಸೊ ಫಸ್ಟ್ ಕಾರ್ಬನ್ ಐಟಮ್, ಸೆಕೆಂಡ್ ಕಾರ್ಬನ್ ಐಟಮ್, ಥರ್ಡ್, ಫೋರ್, ಫಿಫ್ತ್, ಸಿಕ್ಸ್ತ್, 7th ಅಂತ ಬರ್ಕೋಬೇಕು. ಇನ್ 7th ಪೊಸಿಷನ್ ಓ ಹೆಚ್ ಗ್ರೂಪ್ ಅಟ್ಯಾಚ್ ಆಗಿದೆ, ದಟ್ಸ್ ವೈ ಇಟ್ ಆಕ್ಟ್ಸ್ ಆಸ್ ಪ್ರಿಫಿಕ್ಸ್, ದಟ್ ಇಸ್ 7 ಹೈಡ್ರಾಕ್ಸಿ. ಟೋಟಲ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್, ದಟ್ ಇಸ್ ಹೆಪ್, ದಿಸ್ ಇಸ್ ರೂಟ್ ವರ್ಡ್, ದಿಸ್ ಇಸ್ ಪ್ರಿಫಿಕ್ಸ್ ಆ್ಯಂಡ್ ದಿಸ್ ಇಸ್ ಸಫಿಕ್ಸ್. ಈ ಮೂರನ್ನ ನೆನ್ಪಿಟ್ಕೋಬೇಕು. ಯಾವ ದಟ್? ಪಿ ಆರ್ ಎಸ್. ಸುಮ್ಮನೆ ತಮಾಷೆ ಹೇಳಿದ್ನಲ್ಲ ಪರಮೇಶ್ವರಪ್ಪ ಅಂತ, ಅದನ್ನು ನೆನ್ಪಿಟ್ಕೋಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ದೇ ಒನ್ ದಟ್ 3-bromo-prop-1-ene. 3-bromo-prop-1-ene. ನಾವು ಲುಕಟ್ ಹಿಯರ್, ಪ್ರೋಪ್ ನಥಿಂಗ್ ಬಟ್ 3 ಕಾರ್ಬನ್ ಐಟಮ್ಸ್, 1, 2, 3, ಕರೆಕ್ಟ್? ಸೊ ಇನ್ ದಟ್ ದ ಗಿವನ್ ದಟ್ ಫಸ್ಟ್ ಕಾರ್ಬನ್ ಐಟಮ್ ಶುಡ್ ಕಂಟೈನ್ಸ್ ಡಬಲ್ ಬಾಂಡ್, ಇಟ್ ಮೀನ್ಸ್ ಡಬಲ್ ಬಾಂಡ್. ಕ್ಲಿಯರ್?
Now this will be CH2Br and it gets one hydrogen. So in functional group priority, first carbon-carbon double bond barate, then after halogens group kadu barodu. That is CH2 double bond, CH single bond, CH2Br. So now this will get the first priority, second priority and third one. Clear? The name will be what? 3-bromo. Clear? Pro. Total carbon atom is what? Pro. Illi double bond irodrinda AN annodu barodilla. Hyphen 1-ane. So the name is what? 3-bromo prop 1-ane is the IUPC name of this molecule. IUPC name of this molecule. So nimige nanu eradu method annu helikodtidini. Hege andre structure kottu molecule name bariyadu, molecule name anna kottibittu structure bariyadu. So idanne bond length formula dalli neevu represent madodadre hege madabodu. Now look at here, Br, okay, first carbon atom, then second carbon atom, then third carbon atom. Now this will be get what? Double bond. Very simple. This edge, two valence is there, two hydrogen, CH2 illi iratte. So here 1, 2, 3. So it is what? 1, 2, and this hydrogen get the 3. So only one hydrogen is there, that's why one carbon atom. I mean carbon atom CH iratte. This CH2 is here. Clear? This is what bond line structure of the molecule. Artha aagtide? So ide tara molecules galanna tumba molecules galide. Just practice oriented agi neevu kelondu molecules galanna nanu kottidini. Now look at here. Some of the practice molecule here. Just practice. So nimge next classes alli coming classes idgala next level concept galu svalpa complicated iruvanta nomenclature na kalista hogtini. Now look at here, 2, 2, 4 trimethyl pentane. 2, 2, 4 trimethyl pentane. Pent nothing but 5 carbon atoms. Just write 5 carbon atoms. Okay, next second position, and this is second position, let it be CH3, and here also CH3. Now this is CH3. Next, fourth carbon atom, 1, 2, 3, 4. Fourth carbon atom alleni ide, CH3 ide. Now it becomes CH3, that is CH, and this is C, that is CH2. Clear? And it will get one CH. Valence is satisfied, 1, 2, 3, and 4. Now what is the IUPC name of this molecule? Remember one thing, in branched molecule, which one has maximum branched, that carbon, nearest carbon atom get the first priority. Look at here, here only one is there, and here two branches are there. That's why it is first priority, second priority, third and fourth and fifth. What is the IUPC name here? So that is 2, 2, 4. Trimethyl, there are 3 methyl group is there. Similar group irodrinda tri anodu word anu use madidivi. Trimethyl pent, trimethyl pentan anta barithivi. Yake heli suffix enagirutte alli primary suffix ana, that is 2, 2, 4 trimethyl pentan. If this molecules, if they ask in bond line formula, now very simple, total 5 carbon atom is there, 1, 2, 3, 4 and then 5 carbon atom. Clear? Now in fourth carbon atom, in second carbon atom, there are two branches is there, that is CH3 CH3. In fourth carbon atom, further one branch is there. This is the bond line structure of this molecule. ಗೊತ್ತಿದೆಯಲ್ವ ಬಾಂಡ್ ಲೈನ್ ಫಾರ್ಮುಲಾ ಹೇಗೆ ಲೈನ್ ಫಾರ್ಮುಲಾ ಐ ಮೀನ್ ಬಾಂಡ್ ಲೈನ್ ಫಾರ್ಮುಲಾದ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದೆ. ನಾವು ದಿಸ್ ಇಸ್ ಸಿಂಗಲ್ ಬಾಂಡ್ ನಥಿಂಗ್ ಬಟ್ ಇಟ್ ಕಂಟೈನ್ CH3, ದಟ್ ಇಸ್ CH3 ಗ್ರೂಪ್. ಸೊ ದಿಸ್ ಇಸ್ ಸಿಂಗಲ್ ಬಾಂಡ್ ನಥಿಂಗ್ ಬಟ್ ದಿಸ್ ಇಸ್ ಆಲ್ಸೋ CH3, ಸಿಂಗಲ್ ಬಾಂಡ್ ನಥಿಂಗ್ ಬಟ್ CH3. ಹಿಯರ್ CH2, ದಟ್ ಇಸ್ CH2 ಗ್ರೂಪ್, ಆ್ಯಂಡ್ ದೆನ್ ದಿಸ್ ಎಂಡ್ ರೆಪ್ರೆಸೆಂಟ್ ದ CH, ಆ್ಯಂಡ್ ದಿಸ್ ಇಸ್ CH3, ಆ್ಯಂಡ್ ದಿಸ್ ಇಸ್ CH3, ದಟ್ ಇಸ್ ಎಂಡ್ ಆಫ್ ಇರುವಂಥದ್ದು. ಸೊ ದೇ ವಿಲ್ ಆಸ್ಕ್ ದ ಕ್ವಶನ್ಸ್, they will give the bond line formula, and you should write the IUPC name for that molecule. So remember all kind of the IUPC name, I mean IUPC rules, there are 9 to 10 IUPC rules there. Adana matta nan split maadsi nimige neat aagi helikottidini. IUPC name alli yavattu kuda marks na kalkobardu, easy irutte. So now look at the next practice question, that is 2 hydroxy 1, 2, 3 ಪ್ರೋಪೇನ್ ಟ್ರೈಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಈ ಥರನೂ ಹೇಳ್ತಾರೆ, ಬಟ್ IUPC ಕರೆಕ್ಟ್ ಫಾರ್ಮಲ್ಲಿ ಬರೆಯೋದಾದರೆ, ಸೊ 2 hydroxy 1, 2, ರಿಮೆಂಬರ್ ಒನ್ ಥಿಂಗ್, ಪ್ರೋಪೇನ್ ನಥಿಂಗ್ ಬಟ್ ವಾಟ್? 3 carbon atoms 1, 2, and 3 carbon atoms ಇಸ್ ದರ್, ಇಸಂಟ್ ಇಟ್? ಸೊ ಇನ್ ದಟ್ 1, 2, 3 ಪೊಸಿಷನಲ್ಲಿ ಇರುವಂಥದ್ದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹೇಳಿದ್ದಾರೆ. ದಟ್ಸ್ ವೈ COOH, ಆ್ಯಂಡ್ ದಿಸ್ ವಿಲ್ ಬಿ COOH. But in second position, it is what? OH group is there. So now it gets 1, 2, 3.
ಸೊ ಹೀಗೆ ತೊಗೊಳ್ಳೋದಿಲ್ಲ ನಾವು ಹೀಗೆ ಹೋಗ್ತೀವಿ ಅಂದರೆ 1, 2, 3 ಸೊ ಹೇಗೋದ್ರು 3 ಕಾರ್ಬನ್ ಐಟಮ್ಸ್ ಆಗುತ್ತೆ, ಸೆಕೆಂಡ್ ಪೊಸಿಷನಲ್ಲಿ ಓ ಹೆಚ್ ಗ್ರೂಪ್ ಇರುತ್ತೆ. ನಾವು ದ ನೇಮ್ ಈಸ್ ವಾಟ್ 2-ಹೈಡ್ರಾಕ್ಸಿ. ವೈಟ್ ಇಸ್ 2-ಹೈಡ್ರಾಕ್ಸಿ, ಆ್ಯಕ್ಚುಲಿ ಇದು ಆಲ್ಕೋಹಾಲ್ ಆಗಬೇಕಾಗಿತ್ತಲ್ವಾ, ಯಾಕೆ 2-ಹೈಡ್ರಾಕ್ಸಿ ಆಗುತ್ತೆ? ಬಿಕಾಸ್ ಇನ್ ಫಂಕ್ಷನಲ್ ಗ್ರೂಪ್ ಪ್ರಿಯಾರಿಟಿ ಸಿ ಓ ಹೆಚ್ ಗೆಟ್ ದ ಫಸ್ಟ್ ಪ್ರಿಯಾರಿಟಿ, ದೆನ್ ದ ಸೆಕೆಂಡ್ ಒನ್ ಇಸ್ ಓ ಹೆಚ್. ಸೊ ಸಿ ಓ ಹೆಚ್ ನೌ ಇಟ್ ಬಿಕಮ್ಸ್ ಪ್ರಿನ್ಸಿಪಲ್ ನಂಬರ್, ನಥಿಂಗ್ ಬಟ್ ಪ್ರಿನ್ಸಿಪಲ್ ಗ್ರೂಪ್, ನಥಿಂಗ್ ಬಟ್ ಸಫಿಕ್ಸ್, ದೆನ್ ಇಟ್ ಈಸ್ ಪ್ರಿಫಿಕ್ಸಾಗಿ ಆ್ಯಕ್ಟ್ ಮಾಡುತ್ತೆ. 2-ಹೈಡ್ರಾಕ್ಸಿ, ದೆರ್ ಆರ್ 3 ಕಾರ್ಬನ್ ಐಟಮ್ ಇಸ್ ದರ್, ಪ್ರೋಪ್ಯಾನ್. ಸೊ ದೆನ್ 1, 2, 3 ಟ್ರೈವೋಯಿಕ್ ಆ್ಯಸಿಡ್. ವಾಟ್ ಇಸ್ ದಟ್? ಟ್ರೈವೋಯಿಕ್ ಆ್ಯಸಿಡ್, ಕಂಟಿನ್ಯೂ ಆಗಿ ಬರೀಬೇಕು, ಟ್ರೈವೋಯಿಕ್ ಆ್ಯಸಿಡ್. ದಿಸ್ ಇಸ್ ದ ಆ್ಯಕ್ಚುಯಲ್ ಐ ಯು ಪಿ ಸಿ ನೇಮ್ ಆಫ್ ದ ಮಾಲಿಕ್ಯೂಲ್. ಇಫ್ ದೇ ಆಸ್ಕ್ ಇನ್ ಬಾಂಡ್ ಲೈನ್ ಫಾರ್ಮುಲಾ, ದೆನ್ ವೆರಿ ಸಿಂಪಲ್, ಸಿ ಓ ಹೆಚ್, ಸಿ ಓ ಹೆಚ್. ನಾವ್ ದಿಸ್ ಇಸ್ ವಾಟ್ ಸಿ ಓ ಹೆಚ್, ದಿಸ್ ಇಸ್ ಸಿ ಓ ಹೆಚ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ಸಿ ಓ ಹೆಚ್, ಆ್ಯಂಡ್ ದಿಸ್ ವಿಲ್ ಬಿ ಓ ಹೆಚ್. ಸೊ ನೋಡಿ, ಇದೇ ಮಾಲಿಕ್ಯೂಲ್ನ ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ಬರೆದ್ರೆ ಈ ಥರ ಬರೀತೀವಿ. ಅರ್ಥ ಆಗ್ತಿದೆ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ 2-ಹೈಡ್ರಾಕ್ಸಿ ಪ್ರೊಪೇನ್ 1, 2, 3 ಟ್ರೈ ಓಯಿಕ್ ಆ್ಯಸಿಡ್. ಬಿಕಾಸ್ 3 ಆ್ಯಸಿಡ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಎಟ್ ಫಸ್ಟ್ ಕಾರ್ಬನ್ ಐಟಮ್, ಸೆಕೆಂಡ್ ಕಾರ್ಬನ್ ಐಟಮ್, ಆ್ಯಂಡ್ ಥರ್ಡ್ ಕಾರ್ಬನ್ ಐಟಮ್. ಕ್ಲಿಯರ್? ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕಮ್ ಟು ದ ಹೆಕ್ಸೇನ್ ಡಯಾಲ್. ಹೆಕ್ಸ್ ಈಗೇನು ಮಾಡಬೇಕು? ಫಸ್ಟು ಯು ಶುಡ್ ರೈಟ್ ರೂಟ್ ವರ್ಡ್ ದಟ್ ಇಸ್ 6 ಕಾರ್ಬನ್, ದಟ್ ಇಸ್ ಹೆಕ್ಸ್. 1, 2, 3, 4, 5, 6. ಕ್ಲಿಯರ್? ದಟ್ ಡಿಂಟ್ ಗಿವ್ ದ ಮೆನ್ಷನ್ ದಟ್ ಲೊಕೆಂಟ್, ಲೊಕೆಂಟನ್ನು ಕರೆಕ್ಟಾಗಿ ಹೇಳಿಲ್ಲ. ಲೆಟ್ ಇಟ್ ಬಿ ನಾವು ಎ ಎಲ್, ರಿಮೆಂಬರ್ ಒನ್ ಥಿಂಗ್, ಎ ಎಲ್ ನಥಿಂಗ್ ಬಟ್ ಇಟ್ ಇಸ್ ಆಲ್ಡಿಹೈಡ್ ಗ್ರೂಪ್, ನಥಿಂಗ್ ಬಟ್ ಸಿ ಹೆಚ್ ಓ, ಆ್ಯಂಡ್ ದಿಸ್ ವಿಲ್ ಬಿ ಆಲ್ಸೋ ಸಿ ಹೆಚ್ ಓ. ಸೊ ನಂಬರ್ ಕೊಡಲಿಲ್ಲದಾಗ ನೀವು ಎಲ್ಲಾದರೂ ಅದನ್ನು ಬರೆದ್ರೆ ತಪ್ಪಿಲ್ಲ. ನಾವು ದಿಸ್ ಕಂಟೆಂಟ್ಸ್ 2 ವ್ಯಾಲೆನ್ಸಿ, ಇಟ್ ನೀಡ್ಸ್ 2 ಮೋರ್, ಆ್ಯಂಡ್ ಇಟ್ ನೀಡ್ಸ್ 2 ಮೋರ್, ಸೇಮ್ ಥಿಂಗ್, ಇಟ್ ನೀಡ್ಸ್ 2 ಮೋರ್, ಇಟ್ ನೀಡ್ಸ್ 2 ಮೋರ್. ಕ್ಲಿಯರ್? ನಾವು 2 2 + 1 3 3 + 1 4, 2 1 3 4. ಕ್ಲಿಯರ್? ಸೊ ದೆರ್ ಆರ್ 2 aldehyde ಗ್ರೂಪ್ಸ್ ಇಸ್ ದರ್, ಟೋಟಲ್ 6 ಕಾರ್ಬನ್ ಐಟಮ್ ಇಸ್ ದರ್, ದೆರ್ ಇಸ್ ನೋ ಪ್ರಿಫಿಕ್ಸ್, ದಟ್ಸ್ ವೈ ಡೈರೆಕ್ಟ್ ದ ನೇಮ್ ಇಸ್ ವಾಟ್? ಹೆಕ್ಸಾನ್. ಹೆಕ್ಸಾನ್ 1, 6 ಡೈಆಲ್, 1, 6 ಡೈಆಲ್. ದಿಸ್ ಇಸ್ ದ ಐ ಯು ಪಿ ಸಿ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಇಫ್ ದೇ ಆಸ್ಕ್ ಇನ್ ಬಾಂಡ್ ಲೈನ್ ಫಾರ್ಮುಲಾ, ವೆರಿ ಸಿಂಪಲ್, ಸಿ ಹೆಚ್ ಓ. 1 ಕಾರ್ಬನ್ ಆಯಿತು, 2 ಕಾರ್ಬನ್, 3 ಕಾರ್ಬನ್, 4 ಕಾರ್ಬನ್, 5 ಕಾರ್ಬನ್, ಆ್ಯಂಡ್ ದೆನ್ 6 ಕಾರ್ಬನ್, ದಟ್ ವಿಲ್ ಬಿ ಸಿ ಹೆಚ್ ಓ. ಸೊ 1, 2, 3, 4, 5, 6, ಟೋಟಲ್ 6 ಕಾರ್ಬನ್ ಐಟಮ್. ಸೊ ದಟ್ ಈಸ್ 1, 6 ಡಯಾಲ್ ಆಗಿರುತ್ತೆ ಇರುವಂಥದ್ದು ಹೆಕ್ಸಾನ್, ದಟ್ಸ್ ಅ ಹೆಕ್ಸಾನ್ 1, 6 ಡಯಾಲ್. ದಿಸ್ ಇಸ್ ದ ಬಾಂಡ್ ಲೈನ್ ಫಾರ್ಮುಲಾ ಆಫ್ ದಿಸ್ ಮಾಲಿಕ್ಯೂಲ್. ಅರ್ಥ ಆಗ್ತಿದೆ? ದಿಸ್ ಈಸ್ ಬಾಂಡ್ ಲೈನ್ ಫಾರ್ಮುಲಾ, ಆ್ಯಂಡ್ ದಿಸ್ ಇಸ್ ಐ ಪಿ ಸಿ ಫಾರ್ಮುಲಾ, ಐ ಪಿ ಸಿ ಸ್ಟ್ರಕ್ಚರ್, ಐ ಮೀನ್ ನಾರ್ಮಲ್ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್, ಆ್ಯಂಡ್ ದಿಸ್ ಇಸ್ ಐ ಪಿ ಸಿ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಸೊ 3 ಫಾರ್ಮನ್ನು ಒಂದರಲ್ಲೇ ಕಲಿತಿದ್ದೀರ. ನೆಕ್ಸ್ಟ್ ಕಮ್ ಟು ದ ಲಾಸ್ಟ್ ಒನ್, 4-ಆಕ್ಸೋಪೆಂಟಾನಿಕ್ ಆ್ಯಸಿಡ್. ಆ್ಯಸ್ ಯು ನೋ ದಟ್ ಪೆಂಟ್ ನಥಿಂಗ್ ಬಟ್ 5 ಕಾರ್ಬನ್ ಐಟಮ್ಸ್. ನೀವೇ ಟ್ರೈ ಮಾಡಿ, ಬೇಗ ಬರೀರಿ. 5 ಕಾರ್ಬನ್ ಐಟಮ್ಸ್, ಪೆಂಟ್ ನಥಿಂಗ್ ಬಟ್ 5 ಕಾರ್ಬನ್ ಐಟಮ್ಸ್. 1, 2, 3, 4, 5. ಸೊ ಪೆಂಟಾನಿಕ್ ಆ್ಯಸಿಡ್ ನಥಿಂಗ್ ಬಟ್, ಲಾಸ್ಟ್ ಗ್ರೂಪ್ನಲ್ಲಿ ಅದು ಮೆನ್ಷನ್ ಮಾಡಿಲ್ಲ ಎಲ್ಲಿ ಆ್ಯಸಿಡ್ ಇರುತ್ತೆ ಅಂತ, ಜಸ್ಟ್ ನೀವೇ ಹಾಗೆ ಬರ್ಕೊಳ್ಳಿ. 4-ಆಕ್ಸೋ. ಆಕ್ಸೋ, ಆ್ಯಸ್ ಯು ನೋ ದಟ್ ಇಫ್ ಸಿ ಡಬಲ್ ಬಾಂಡ್ ಓ ಮಾಲಿಕ್ಯೂಲ್ ಇಸ್ ಪ್ರೆಸೆಂಟ್, ಇಫ್ ಇಟ್ ಈಸ್ ಪ್ರಿಫಿಕ್ಸ್, ಇಫ್ ಇಟ್ ಈಸ್ ಸಫಿಕ್ಸ್ ದೆನ್ ಓ ಎನ್ ಇ, ಇಫ್ ಇಟ್ ಈಸ್ ಪ್ರಿಫಿಕ್ಸ್ ದೆನ್ ಇಟ್ ವಿಲ್ ಬಿ ಆಕ್ಸೋ ಗ್ರೂಪ್. ಕರೆಕ್ಟ್? ನಾ 1, 2, 3, 4, 4th ಕಾರ್ಬನ್ ಐಟಮ್ ಹತ್ರ ಏನಿರುತ್ತೆ? ಸಿ ಡಬಲ್ ಬಾಂಡ್ ಓ ಇರುತ್ತೆ. ನಾವು ದಿಸ್ ಇಸ್ ಸಿ ಹೆಚ್ 3, ವೇಲೆನ್ಸಿ ಸ್ಯಾಟಿಸ್ಫೈಡ್. ನಾ ಇಟ್ ನೀಡ್ಸ್ 2 ಮೋರ್ ಹೈಡ್ರೋಜನ್, ಇಟ್ ನೀಡ್ಸ್ 2 ಮೋರ್ ಹೈಡ್ರೋಜನ್, ಆ್ಯಂಡ್ ದಿಸ್ ಇಸ್ ಸಿ ಓ ಹೆಚ್. ಸೊ ಫಂಕ್ಷನ್ ಗ್ರೂಪ್ ಪ್ರಿಯಾರಿಟಿ ಇರಲಿ, ಆ್ಯಸಿಡ್ಗೆ ಯಾವಾಗಲೂ ಫಸ್ಟ್ ಪ್ರಿಯಾರಿಟಿ ಇರುತ್ತೆ. 1, 2, 3, 4, 5. ಸೊ ದ ನೇಮ್ ಈಸ್ ವಾಟ್? 4-ಆಕ್ಸೋ. ನಾವು ಇಟ್ ಬಿಕಮ್ಸ್ ವಾಟ್? ಪ್ರಿಫಿಕ್ಸ್. 4-ಆಕ್ಸೋ, ಟೋಟಲ್ ಕಾರ್ಬನ್ ಐಟಮ್ಸ್ ಆರ್ ಪೆಂಟ್, ಪೆಂಟ್ಯಾನ್. ಫಸ್ಟ್ ಪೊಸಿಷನಲ್ಲಿ ಆ್ಯಸಿಡ್ ಗ್ರೂಪ್ ಪ್ರೆಸೆಂಟ್ ಇದೆ, ದಟ್ಸ್ ವೈ ದ ನೇಮ್ ಈಸ್ ಪೆಂಟನೋಯಿಕ್ ಆ್ಯಸಿಡ್, ಪೆಂಟನೋಯಿಕ್ ಆ್ಯಸಿಡ್. ಇಫ್ ದೇ ಡಿಂಟ್ ಮೆನ್ಷನ್ ದ ಲೊಕೆಂಟ್, ಇಫ್ ದೇ ಡಿಂಟ್ ಮೆನ್ಷನ್ ದ ಲೊಕೆಂಟ್, ಇಲ್ಲಿ ಎಲ್ಲೂ ಲೊಕೆಂಟನ್ನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಅರ್ಥ ಏನು? ಆ್ಯಸಿಡ್ ಗ್ರೂಪ್ ಯಾವಾಗಲೂ ಫಸ್ಟ್ ಕಾರ್ಬನ್ ಐಟಮೇ ಆಗಿರುತ್ತೆ ಅಂತ ಅರ್ಥ. ಅದು ಆ್ಯಸಿಡ್ ಆಗಲಿ, ಆಲ್ಡಿಹೈಡ್ ಆಗಲಿ, ಯಾವುದೇ ಆಗಲಿ, ಲೊಕೆಂಟ್ ಹೇಳಿಲ್ಲ. ಇಲ್ಲಿ ನೋಡಿ, ಹೆಕ್ಸಾನ್ ಡಯಾಲ್ ಅಂತ ಹೇಳಿದ್ದಾರೆ. ಹೆಕ್ಸಾನ್ ಡಯಾಲ್ ಅಂತ ಹೇಳಿರೋದ್ರಿಂದ ಫಸ್ಟ್ ಕಾರ್ಬನ್ ಐಟಮ್ ಯಾವಾಗಲೂ ಆಲ್ಕೋಹಾಲ್ ಆಲ್ಡಿಹೈಡ್ ಆಗಿರುತ್ತೆ, ಲಾಸ್ಟ್ ಕಾರ್ಬನ್ ಐಟಮು ಆಲ್ಡಿಹೈಡ್ ಆಗಿರುತ್ತೆ. ಸೊ ಆ ಥರ ಮಾಲಿಕ್ಯೂಲ್ಸ್ಗಳಿಗೆ ನಾವೇನಂತ ಕರಿತೀವಿ? ಡಯಾಲ್, ಡೈರೆಕ್ಟಾಗಿ ಬರ್ದಿರ್ತಾರೆ. ಕ್ಲಿಯರ್? ಸೊ ದಿಸ್ ಇಸ್ ದ ಕರೆಕ್ಟ್ ಫಾರ್ಮ್ ಆಫ್ 4-ಆಕ್ಸೋಪೆಂಟಾನ್, 1-ಓಯಿಕ್ ಆ್ಯಸಿಡ್, ದಟ್ ಈಸ್ ದ ಐ ಯು ಪಿ ಸಿ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ಬಾಂಡ್ ಲೈನ್ ಫಾರ್ಮುಲಾ, ದೆನ್ ಇಟ್ ವಿಲ್ ಬಿಕಮ್ಸ್ ವಾಟ್? ಸಿ ಹೆಚ್ 3, ಸಿ ಹೆಚ್ 2, ಐ ಮೀನ್ ಸಿ. ನಾವು ಇಟ್ ಬಿಕಮ್ಸ್ ವಾಟ್? ಡಬಲ್ ಬಾಂಡ್ ಓ. ಕರೆಕ್ಟ್, ಡಬಲ್ ಬಾಂಡ್ ಓ. ಫಸ್ಟ್ ಕಾರ್ಬನ್, ಐ ಮೀನ್ ಸೊ 6, ದಿಸ್ ಇಸ್ ವಾಟ್? 4th ಕಾರ್ಬನ್, ದಿಸ್ ಇಸ್ 5th ಕಾರ್ಬನ್.
ಥರ್ಡ್ ಕಾರ್ಬನ್, ಸೆಕೆಂಡ್ ಕಾರ್ಬನ್ ಆ್ಯಂಡ್ ದೆನ್ ಫಸ್ಟ್ ಕಾರ್ಬನ್ ಆಟಮ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಕಾರ್ಬನ್ ಆಟಮ್, ಇಟ್ ಬಿಕಮ್ಸ್ COOH. ದಿಸ್ ಇಸ್ ದ ಬಾಂಡ್ ಲೈನ್ ಫಾರ್ಮುಲಾ ಆಫ್ ದಿಸ್ ಮಾಲಿಕ್ಯೂಲ್. ಕ್ಲಿಯರ್? ಸೊ IUPAC ಕೇಳಿದ್ರೆ ಇದನ್ನೇ ಕೊಟ್ಟು ಏನು ಮಾಡ್ತೀರಾ, ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಹೋಗುತ್ತೆ. 1, 2, 3, 4, 5. ಫೋರ್ ಆಕ್ಸೋ ಟೋಟಲ್ ಕಾರ್ಬನ್ ಆಟಮ್ಸ್ ಪೆಂಟಾನ್, ಒನ್ ಪೊಸಿಷನಲ್ ಆ್ಯಸಿಡ್ ಇದೆ, ಒನ್ ಒಯಿಕ್ ಆ್ಯಸಿಡ್ ಅಂತ ಬರೋದು ಆಯಿತು. ದಿಸ್ ಇಸ್ ದ IUPAC ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಕ್ಲಿಯರ್? ಸೊ ಇದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್ ಒನ್ ಥಿಂಗ್, ಮೆನಿ ಎಕ್ಸಾಂಪಲ್ಸ್ ಇಸ್ ದೇರ್, ತುಂಬ ಅಂದರೆ ತುಂಬ ಎಕ್ಸಾಂಪಲ್ಸ್ಗಳಿದೆ. ಸೊ ಈ ಮಾಲಿಕ್ಯೂಲ್ಸ್ಗಳಿಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಮಾತ್ರ ನಾನು ಕೊಟ್ಟಿರೋದು ನಿಮಗೆ. ಸೊ ಹೋಮ್ವರ್ಕಲ್ಲಿ ನಿಮಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ನ ಕೊಟ್ಟಿರ್ತೀನಿ, ಅದನ್ನು IUPAC ನೇಮ್ ಬರೀಲಿಕ್ಕೆ ಟ್ರೈ ಮಾಡಿ. ಸ್ಟ್ರಕ್ಚರ್ಸ್ ಕೊಡ್ತೀನಿ IUPAC ನೇಮ್ ಬರೀಲಿಕ್ಕೆ ಟ್ರೈ ಮಾಡಿ, ನೇಮ್ ಕೊಡ್ತೀನಿ ಅದಕ್ಕೆ ಸ್ಟ್ರಕ್ಚರ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಿಸ್ ಇಸ್ ವಾಟ್ ದ ರೂಲ್ಸ್ ಆಫ್ ನೇಮಿಂಗ್ ಆಫ್ ದಿ ಫಂಕ್ಷನಲ್ ಗ್ರೂಪ್ ಮಾಲಿಕ್ಯೂಲ್ಸ್, ಆರ್ಗಾನಿಕ್ ಕಾಂಪೌಂಡ್ಸ್ ಮಾಲಿಕ್ಯೂಲ್ಸ್ನ ನೇಮ್ ಮಾಡುವಂಥ ಸಿಸ್ಟಮ್ ರೂಲ್ಸ್ ನಿಮಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಸೊ ಇನ್ ದ ಪ್ರೀವಿಯಸ್ ವೀಡಿಯೋಸ್, ದಟ್ ಈಸ್ ಐ ಥಿಂಕ್ ಹೋಪ್ ಸ್ಯಾಟರ್ಡೇ ವೀಡಿಯೋ, ಫ್ರೈಡೇ ವೀಡಿಯೋ ಕ್ಲಾಸಸ್, ಅದರಲ್ಲಿ 12.5 or 6 ಒಂದು ಮಿಸ್ಟೇಕ್ ಆಗಿದೆ ಏನಂತ ಅಂದರೆ, ಸೊ ದಟ್ ಈಸ್ ವಾಟ್ CH3 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ ಸಿ ಡಬಲ್ ಬಾಂಡ್ CH2 ಆ್ಯಂಡ್ ದೆನ್ ಸಿಂಗಲ್ ಬಾಂಡ್ CH3 ಆ್ಯಂಡ್ ಸಿಂಗಲ್ ಬಾಂಡ್ CH3. ಸೊ ಈ ಥರ ಒಂದು ಮಾಲಿಕ್ಯೂಲ್ ಹೇಳಿದ್ದೀನಿ ಯಾವಾಗ, ಲಾಂಗ್ ಚೈನ್ ರೂಲ್ ಬ್ರ್ಯಾಂಚಿಂಗ್ ಮಾಲಿಕ್ಯೂಲಲ್ಲಿ, ಲಾಂಗ್ ಚೈನ್ ರೂಲಲ್ಲಿ ನಾನು ಈ ಥರದೊಂದು ಎಕ್ಸಾಂಪಲ್ ಬರ್ಸಿದ್ದೀನಿ. ಸೊ ಆ್ಯಕ್ಚುಲಿ ನೋ ಒನ್ ಈಸ್ ಐಡೆಂಟಿಫೈಡ್ ದಟ್ ಒನ್. ವಾಟ್ ಇಸ್ ದಟ್? ದಿಸ್ ಕಾರ್ಬನ್ ಆಟಮ್ ಈಸ್ ಅನ್ಸ್ಯಾಟಿಸ್ಫೈಡ್, ಐ ಮೀನ್ ಎಕ್ಸೆಸ್ ವೇಲೆನ್ಸಿ ಇಸ್ ದೇರ್, 1, 2, 3, 4, 5 ವೇಲೆನ್ಸಿ ಇಸ್ ದೇರ್. ಸೊ ದಿಸ್ ಇಸ್ ವಾಟ್ ಅನ್ಸ್ಯಾಟಿಸ್ಫೈಡ್, ಸ್ಟೇಬಲ್ ಆಗಿರೋದಿಲ್ಲ, ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಲ್ಲ ಈ ಥರದ ಮಾಲಿಕ್ಯೂಲ್ಸ್. ಸೊ ಅವಾಗ ಏನು ಮಾಡಬೇಕಂದ್ರೆ, ಈ CH3 ಗ್ರೂಪನ್ನು ರೀಪ್ಲೇಸ್ ಮಾಡಿ, ಇಲ್ಲಿ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ, ನಾ ಜಸ್ಟ್ ರೈಟ್ ಹಿಯರ್ CH3. ವಾಟ್ ಇಸ್ ದ IUPAC ನೇಮ್? ಸೊ ದಿಸ್ ಇಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್. ದಿಸ್ ವಿಲ್ ಬಿ ಪ್ರಿಫಿಕ್ಸ್ ಆ್ಯಂಡ್ ದಿಸ್ ವಿಲ್ ಬಿ ಪ್ರಿಫಿಕ್ಸ್. ಸೊ ದ ನೇಮ್ ಈಸ್ ವಾಟ್? 2,3-dimethyl. 2,3-dimethyl. ಟೋಟಲ್ ಕಾರ್ಬನ್ ಐಟಮ್ಸ್ ಇಸ್ 5. 2,3-dimethyl. ಪೆಂಟ್ ಆ್ಯಂಡ್ 1-ene. ಸೊ ದಿಸ್ ಇಸ್ ವಾಟ್? ಪೆಂಟ್. ಪೆಂಟ್ 1-ene. ದಿಸ್ ಇಸ್ ದ ಕರೆಕ್ಟ್ ಫಾರ್ಮ್ ಆಫ್ ಸ್ಟ್ರಕ್ಚರ್ ಆಸ್ ವೆಲ್ ಆಸ್ ದ ನೇಮ್. ಅದೊಂಚೂರು ಕರೆಕ್ಷನ್ ಮಾಡ್ಕೊಳ್ಳಿ, ಚೂರು ಮಿಸ್ಟೇಕ್ ಆಗಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಹೋಪ್ ಇದು ನಿಮಗೆ ಕ್ಲಾಸ್ ನೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ ಕಮಿಂಗ್ ಕ್ಲಾಸಸ್ ಯು ಆರ್ ಗೋಯಿಂಗ್ ಟು ನೇಮ್ ದ ಅಸೈಕ್ಲಿಕ್ ಮಾಲಿಕ್ಯೂಲ್ಸ್ ಆಸ್ ವೆಲ್ ಆಸ್ ದ ಆರೋಮ್ಯಾಟಿಕ್ ಕಾಂಪೌಂಡ್ಸ್ಗಳಿಗೆ ಹೇಗೆ ನೇಮಿಂಗ್ ಸಿಸ್ಟಮ್ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್, ಇಫ್ ದೇ ಆಸ್ಕ್ ಲೈಕ್ ದಿಸ್ ಮಾಲಿಕ್ಯೂಲ್ ಬೆನ್ಸಿನ್ ರಿಂಗ್, ಐ ಮೀನ್ ಸೈಕ್ಲೋಬೆನ್ಸಿನ್ ರಿಂಗ್ ಲೈಕ್ ದಿಸ್, ಈ ಥರ ಮಾಲಿಕ್ಯೂಲ್ಸ್ ಕೊಡ್ತಾರೆ. ಈ ಥರ ಮಾಲಿಕ್ಯೂಲ್ಸ್ ಕೊಟ್ಟಾಗ ಈ ಮಾಲಿಕ್ಯೂಲ್ಗಳಿಗೆ ನೇಮಿಂಗ್ ಸಿಸ್ಟಮ್ ಹೇಗೆ ಮಾಡೋದು, ನೇಮ್ ಯಾವ ಥರದಲ್ಲಿ ಕೊಡೋದು, IUPAC ಸಿಸ್ಟಮ್ ಹೇಗಿರುತ್ತೆ. ಸೊ ಇಂಥ ಮಾಲಿಕ್ಯೂಲ್ಸ್ಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಲಿತಾ ಹೋಗಿ. ಅದಕ್ಕಿಂತ ಮುಂಚೆ ಈ ಕ್ಲಾಸಸ್ನ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ, ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಅವಾಗವಾಗ ರಿಕಾಲ್ ಮಾಡ್ಕೋತಾ ಇರಿ. ಸೊ ರೀಪ್ರೊಡ್ಯೂಸ್ ಮಾಡ್ತೀರಿ ನೋಟ್ಸಲ್ಲಿ, ಹೋಮ್ವರ್ಕಲ್ಲಿ ಅದನ್ನು ಬರಿತಾ ಇರಿ, ನಿಮಗೆ ಇದು ನೀಟಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು.